ಪ್ರಯಾಣ? ಹೌದು, ಭೂಲೋಕಕ್ಕೆ, ಕಾಶಿ ವಿಶ್ವನಾಥನ ದರ್ಶನಕ್ಕೆ. ವಿಶೇಷ? ಶಿವರಾತ್ರಿ ಅಲ್ಲವೇ. ಓ, ನಡಿ, ನಾವಿಬ್ಬರೂ ಜೊತೆಯಲ್ಲಿ ವಿಶ್ವನಾಥನ ಸಂದರ್ಶನ ಮಾಡಿ ಬರೋಣ. ಅದು ನಿನ್ನಿಂದ ಸಾಧ್ಯವಿಲ್ಲ ಮಣಿಭದ್ರ. ನಾನು ಹೆಣ್ಣು, ಅದರಲ್ಲೂ ಯಕ್ಷಕನ್ನೇ. ಮನಸ್ಸು ಮಾಡಿದ್ರೆ ಕ್ಷಣದಲ್ಲಿ ಭೂಲೋಕವನ್ನೆಲ್ಲ ತಿರುಗಾಡಿ ಬರಬಲ್ಲೆ. ನಾನು ಯಕ್ಷ, ನನಗೂ ಆಸಕ್ತಿ ಇದೆ. ಆದ್ರೂ ನೀನು ಗಂಡಸು. ಈ ಹೆಣ್ಣಿನಲ್ಲಿರುವ ಏಕಾಗ್ರತೆ, ತೀವ್ರತೆ, ಮನೋವೇಗ ನಿನ್ನಲ್ಲಿಲ್ಲ. ನೀನು ಇಲ್ಲೇ ಇರು, ನಾನೇ ವಿಶ್ವನಾಥನ ಪ್ರಸಾದವನ್ನು ತಂದು ಕೊಡುತ್ತೇನೆ. ಸರಿ ವಿಂದ, ಮುಂದಿನ ಶಿವರಾತ್ರಿ ಒಳಗಾಗಿ ನಮ್ಮಿಬ್ಬರ ಲಗ್ನವಾಗಿ ಒಂದು ಗಂಡು ಮಗುವನ್ನು ಅನುಗ್ರಹಿಸು ವಿಶ್ವನಾಥ ಅಂತ ಕೇಳಿಕೊಂಡು ಬಾ. ಛೇ, ನಿನಗೆ ಯಾವಾಗಲೂ ಲಗ್ನದ ಯೋಚನೆಯೇ. ಏನು ಮಾಡಲಿ ವಿಂದ, ನಿನ್ನ ಮೇಲಿರುವ ನನ್ನ ಪ್ರೇಮ ಅವರ್ಣನೀಯವಾದದು. ಸಾಕು ಸಾಕು, ಪ್ರಾರಂಭ ಮಾಡಬೇಡ ನಿನ್ನ ಪ್ರೇಮಾನುರಾಗ ಆಲಪನೆ. ಗೊತ್ತಾಯ್ತು, ನಾನು ಬರ್ತೀನಿ. ಧರಿತ್ರಿಂ ಜಲಧರ ಕಲಶಂ ಲಿಂಗಮಾಕಾಶ ಮೂರ್ತಿಂ ನಕ್ಷತ್ರಂ ಪುಷ್ಪಮಾಲ್ಯಂ ಗ್ರಹಗಣ ಕುಸುಮಂ ನೇತ್ರ ಚಂದ್ರಾರ್ಕವನ್ಯಂ ಮೂರ್ತಿ ರಾಜಿತ ಗಂಗಾ
ಏನು ಸೌಂದರ್ಯ, ಎಂಥ ನಾಟ್ಯ ಕೌಶಲ್ಯ, ಎಂಥ ಗಾನ ಮಾಧುರ್ಯ! ನಾನು ಮುಗ್ಧಳಾಗಿ ಹೋದೆ. ಆ ಪಾರವಶ್ಯದಲ್ಲಿ ಪರಿಚಯವಿಲ್ಲದಿದ್ದರೂ ಸಹ ನಿನ್ನ ಜೊತೆ ಕಲಿತು ನಾನು ನಾಟ್ಯ ಮಾಡಿದೆ. ಇದು ನಿಮ್ಮ ವಾತ್ಸಲ್ಯದ ಮಾತುಗಳು. ನಿಜವಾಗಿಯೂ ಇಷ್ಟೊಂದು ಪ್ರಶಂಸೆಗೆ ನಾನು ಅರ್ಹಳಲ್ಲ. ಯಾರು ಸಖಿ, ನೀನ್ ಯಾರು? ನಾನೋರ್ವ ಸಾಮಾನ್ಯ ಮನುಷ್ಯನು. ಸಾಮಾನ್ಯ ಮನುಷ್ಯರು? ಮನುಷ್ಯರಿಗೆ ಇಷ್ಟೊಂದು ಕಲಾ ಪ್ರೌಢಿಮೆ? ಇದೆಲ್ಲ ಪರಮೇಶ್ವರನ ವರಪ್ರಸಾದದಿಂದ ಲಭಿಸಿದ್ದು. ನಮ್ಮ ರಾಜಕುಮಾರಿ ಹೇಮಾವತಿ ಈಶ್ವರನ ವರಪ್ರಸಾದಿನಿ, ಸಾಮಾನ್ಯಳಲ್ಲ. ಅದು ಸರಿ, ನೀವು ಯಾರು ತಿಳಿಸಲೇ ಇಲ್ವಲ್ಲ. ನಾನೋರ್ವ ಯಕ್ಷಕನ್ಯೆ, ನನ್ನ ಹೆಸರು ಮಿತ್ರವಿಂದ. ಶಿವರಾತ್ರಿ ಈ ಪುಣ್ಯ ದಿನದಲ್ಲಿ ವಿಶ್ವನಾಥನ ಸೇವೆಗೋಸ್ಕರ ಕಾಶಿಗೆ ಹೊರಟಿದ್ದೆ. ಇವಳ ಗಾನ ನಾಟ್ಯಗಳಿಂದ ಆಕರ್ಷಿತಳಾಗಿ ಆ ಸರ್ವಾಂತರ್ಯಾಮಿಯ ಸೇವೆಯನ್ನು ಇಲ್ಲೇ ಮುಗಿಸಿದೆ. ಆಹ, ಎಂಥ ಸುದಿನವಿದು! ಬಾಸಕಿ, ಅರಮನೆಗೆ ಹೋಗೋಣ. ಇಂದು ಕ್ಷಮಿಸು, ಅರುಣೋದಯಕ್ಕೆ ಮುಂಚೆ ನಾನು ಯಕ್ಷಲೋಕಕ್ಕೆ ಹೋಗಲೇಬೇಕು. ಇನ್ನೊಂದಾವತಿ ಖಂಡಿತ ಬರುತ್ತೇನೆ. ಆಗಲಿ. ಯಾಕಮ್ಮ ಹಾಗ್ ನೋಡ್ತಾ ಇದ್ದಿ? ಆಗ್ಲೇ ಹಾರು ಹೋದ್ಲು, ಅರ್ಧ ರಾತ್ರಿ ಆಗೋಯ್ತು. ನಡಿ ಅರಮನೆಗೆ, ದೂರ್ವಾಸನ ಅಪರಾವತಾರ ನಿನ್ ತಂದೆ. ಏನು ಕಥೆನೋ, ಏನಂತಾರೋ? ಏನೂ ಇಲ್ಲ, ದೇವ್ರ ಪ್ರಸಾದ ಕೊಟ್ಟು ಸಮಾಧಾನ ಮಾಡೋಣ. ಬಾ. ಸಮಾಧಾನ, ಸಮಾಧಾನ, ಸಮಾಧಾನ! ಇನ್ನು ಎಷ್ಟು ಅಂತ ಸಮಾಧಾನ ಮಾಡ್ಕೊಳ್ಳಿ? ಸೇವಕರಿಲ್ಲ, ಸೈನಿಕರಿಲ್ಲ, ವೈತಾಳಿಕರಿಲ್ಲ, ಒಬ್ಬಳೆ ನಾಲ್ಕು ಜನ ದಾಸಿಯರನ್ನು ಕರ್ಕೊಂಡು ಅರಮನೆಯಿಂದ ದೇವಸ್ಥಾನಕ್ಕೆ ಹೋದವಳು, ಅರ್ಧರಾತ್ರಿ ಆದ್ರೂ ಬರಲಿಲ್ಲ. ಇದರ ಅರ್ಥ? ಈಗೇನಾಯ್ತು? ಎಂದಾದರೂ ಒಂದು ದಿನ ಮದುವೆ ಆಗಿ ಗಂಡನ ಮನೆಗೆ ಹೋಗೋ ಹುಡುಗಿ, ತವರು ಮನೆಯಲ್ಲಿರುವ ಅಷ್ಟು ದಿವಸ ಸ್ವತಂತ್ರವಾಗಿ ಸುಖವಾಗಿ ಆಡ್ಕೊಂಡಿದ್ರಿ, ತಪ್ಪೇನು? ಪಟ್ಟದ ರಾಣಿ ಆಗಿದ್ರು, ಪ್ರಪಂಚದ ಜ್ಞಾನವೇ ಇಲ್ಲ. ನೀನೊಂದು ಮದ್ದು. ಅಪ್ಪಾಜಿ, ದೇವ್ರ ಪ್ರಸಾದ. ಅಮ್ಮ. ಹೇಮಾ, ನಿನ್ನ ಸ್ವಚ್ಛಂದ ವೃತ್ತಿ ನನಗೆ ಸರಿ ಹೋಗ್ತಾ ಇಲ್ಲ. ರಾಜಕುಮಾರಿ ಆಗಿದ್ರು ಅಪರಾಧಕ್ಕೆ ಶಿಕ್ಷಾರ್ಹಳೇ, ಅರ್ಥವಾಯ್ತೆ? ಯಾಕಪ್ಪ, ನಾನು ಏನ್ ತಪ್ಪು ಮಾಡಿದೆ? ಸಾವಿರ ಸಲ ಹೇಳಿದ್ದೀನಿ, ಅಸೂರ್ಯಂಪಶನಾಗಿರಬೇಕಾದ ನೀನು ಸಮಯ ಸಮಯವಿಲ್ಲದೆ ಸಾರ್ವಜನಿಕ ದೇವಾಲಯಗಳಿಗೆ ಹೋಗಿ ಗೆಜ್ಜೆ ಕಟ್ಕೊಂಡು ಕುಣಿಯೋದು ರಾಜವಂಶಕ್ಕೆ ಅಗೌರವ ಅಂತ. ನಿರ್ಮಲ ಭಕ್ತಿಯಿಂದ ನಾಟ್ಯ ಪ್ರೀನಾದ ಪರಮೇಶ್ವರನ ಮುಂದೆ ನಾಟ್ಯ ಮಾಡೋದು ಅಯೋಗ್ಯವಾದ ಕೆಲಸವಂತೂ ಅಲ್ಲವಲ್ಲ. ತರ್ಕ ಬೇಕಿಲ್ಲ. ನನ್ನ ಮಗಳು ಕ್ಷತ್ರಿಯಳು, ಪ್ರಜೆಗಳ ನಿಂದೆ ನಿಷ್ಠೂರುಗಳಿಗೆ ಹೆದರಿ ಬಾಳಬೇಕಾದವಳು, ಪ್ರಾಣಕ್ಕಿಂತಲೂ ಮಾನಕ್ಕೆ ಹೆಚ್ಚು ಬೆಲೆ ಕೊಟ್ಟು ಪ್ರಜೆಗಳ ಪ್ರೀತಿ ವಿಶ್ವಾಸಗಳನ್ನು ಸಂಪಾದಿಸಬೇಕಾದವಳು. ಹೋಗು, ನಾಳೆಯಿಂದ ಸಾರ್ವಜನಿಕ ದೇವಸ್ಥಾನಗಳಿಗೆ ಹೋಗಿ ನೀನು ಕುಣಿಯಕೂಡುದು, ಇದು ನಮ್ಮ ಆಜ್ಞೆ. ಅಮ್ಮ, ನಿನ್ನ ತಂದೆಯವರ ಮಾತಿನಲ್ಲಿ ಅರ್ಥವಿದೆ ಮಗು. ಕುಲಾಚಾರವನ್ನು, ವಂಶ ಮರ್ಯಾದೆಯನ್ನು ಪಾಲಿಸಬೇಕಾದ್ದು ನಮ್ಮ ಧರ್ಮ. ನಿನಗೆ ಇಚ್ಛೆ ಇದ್ದರೆ ಉದ್ಯಾನವನದಲ್ಲೇ ದೇವಸ್ಥಾನವನ್ನು ಕಟ್ಟಿಸಿಕೊಂಡು ಪರಮೇಶ್ವರನ ಪೂಜೆ ಮಾಡು. ಆಗಲಮ್ಮ. ಯುವರಾಜ, ಯುವರಾಜ ಬಾ. ಮೈತ್ರಿಯ, ಸಂತೆ ತರಕಾರಿ ಹೊತ್ಕೊಂಡು ಬರೋಣ, ಹೊತ್ಕೊಂಡು ಬಂದಿದ್ದೀನಿ. ಏನಯ್ಯ ಅದು? ತಿರುಗಿ ನೋಡಯ್ಯ, ಗೊತ್ತಾಗುತ್ತೆ. ಒಂದಲ್ಲ ಎರಡಲ್ಲ ನೂರಾರಿವೆ ಅಂದ ಚಂದಗಳಿಂದ ತುಂಬಿ ತುಳುಕಾಡ್ತಾ ಇರೋ. ಓಹೋಹೋಹೋ, ರಾಜಕುಮಾರಿಯ ಚಿತ್ರಪಟಗಳು. ಅಂಗವಂಗ ಕಳಿಂಗ ಕಾಶ್ಮೀರ ಆದಿ ದೇಶಗಳ ರಾಜಕುಮಾರಿ ಇರು. ಒಬ್ಳಿಗಿಂತ ಒಬ್ಳು, ಒಬ್ಳಿಗಿಂತ ಒಬ್ಳು ಸುಂದರಿ. ನಿನ್ ಕಣ್ಣು ಗೂಬೆ ಸಹಿತ ಗಿಣೆ ಹಾಕಿ ಕಾಣಿಸುತ್ತೆ. ಇದು ಗೂಬೆ ನೆನಯ್ಯ, ಗಿಣೆ ನೆನಯ್ಯ. ಇವಳು ನೀಲವೇಣಿ. ಹೋಗಯ್ಯ ಹೋಗು, ಯಾರನ್ನು ತೋರಿಸ್ತು ಆಡ್ಕೋತಿ? ಯಾಕೆ ಶ್ರಮ ತಗೋತೀಯ? ನನ್ ಮನಸ್ಸು ಒಪ್ಪಿರುವಂತಹ ಹುಡುಗಿನ ನಾನಾಗ್ಲೇ ಹುಡುಕೊಂಡಿದ್ದೀನಿ. ಹುಡುಕೊಂಡಿದೀಯಾ? ಯಾಕಯ್ಯ, ಇಷ್ಟು ದಿವಸದಿಂದ ಹೇಳದೆ ಮುಚ್ಚಿಟ್ಕೊಂಡಿದ್ದೆ? ಎಲ್ಲಿದ್ದಾರಯ್ಯ ಭಾಗ್ಯಶಾಲಿ? ಬೇಗ ಹೇಳ್ಬಿಡಪ್ಪ, ಚಕ್ರವರ್ತಿಗಳು ಹೇಳಿ, ಚಿಟಿಕೆ ಚಿಟಿಕೆ ಹಾಕೋದ್ರೆ ಮುಹೂರ್ತ ಏರ್ಪಡಿಸ್ಬಿಡ್ತೀನಿ. ಎಲ್ಲಿದ್ದಾಳಯ್ಯ? ಇಲ್ಲೇ ಇದ್ದಾಳೆ. ಇಲ್ಲೇ ಇದ್ದಾಳೆ, ತೋರ್ತಯ್ಯ. ಬಾ, ತೋರಿಸ್ತೀನಿ. ಎಲ್ಲಿ ಎಲ್ಲಿ? ಅಲ್ಲೇ ನಿಂತ್ಕೋ, ಕಣ್ಣು ಮುಚ್ಕೋ, ಬಿಗಿಯಾಗಿ. ಇವಾಗ ನೋಡು. ಏನು ಲಾವಣ್ಯ, ಏನು ಸೌಂದರ್ಯ! ನಿಜವಾಗಿ ಇವಳು ಮನ್ಮಥ ಸೃಷ್ಟಿಸಿದ ಸುಂದರಿಯೇ ಹೊರತು
ಮುದುಕ ಬ್ರಹ್ಮನಿಂದ ಸೃಷ್ಟಿಸಿದ ಕನ್ನಿಯಂತೂ ಅಲ್ಲವೇ ಅಲ್ಲ. ಯುವರಾಜ, ನಿನ್ನ ಅಭಿರುಚಿತಕ್ಕಂತಹ ಸುಂದರಿಯನ್ನೇ ಹುಡುಕಿಕೊಂಡೆ. ಯಾರೇವಳು, ಎಲ್ಲಿ ಹುಡುಕದೆ, ಯಾರ ನೋಡಿದೆ, ಏನು ಕತೆ? ಏನು ಹೇಳಿ ಮಿತ್ರ. ನೀಲ ಮೇಘಾಳಿಯೋಳ್ ನೆಲೆಸಿರುವ ಬೆಳಕೋಲ್ ಬೆಳಗಿ ಥಳಾರನೆ ಹೊಳೆದಳೆಯ್ಯ. ತರುಣಿ ಚೆಂಗನೆ ಹಾರಿ ತಾಳಿ ರೋಮಾಂಚನ ಬೆದರಿ ನಿಂತಳು ಕಾಂತೆ ಜಿಂಕೆಯಂತೆ. ಪಕದೋಳ್ ಸುಳಿದಾಡಿ ಸಿಕ್ಕಿದಂತೆ ಓಡಾಡಿ ಮಾತಾಡೋ ಮುನ್ನವೇ ಮಾಯವಾಗಿ ಮರಳಿ ನೆಲ್ಲನೆ ಬಂದು ಕರಪಲ್ಲವದೊಳಗೆ ಬಿಗಿದು ಕಣ್ಗಳ ಮುಚ್ಚಿ ನುಡಿದಳೆಯ್ಯ. ಮೆಚ್ಚಿದುವೆ ನಿನ್ನ ಮನದನ್ನ ಎನ್ನುತೆನ್ನ ಹೃದಯ ವೀಣೆಯ ಸರಮೀಟಿನಕ್ಕು ನಗಿಸಿ ಮದನ ಸಾಮ್ರಾಜ್ಯ ಮಾಳೆ ಬಾರಮಣನೆಂದು ಸ್ವಾಗತವನಿತು ಸಾರ್ದಳೈ ಸಾರ ಸಾಕ್ಷಿ. ಇದನ್ನೆಲ್ಲ ಕೇಳಿದ್ರೆ ಕನಸ್ನಲ್ಲಿ ಕಂಡು ಇಂತ ಅರ್ಥವಾಗುತ್ತೆ. ನಿಜ, ಕನಸ್ನಲ್ಲಿ ಕಂಡು ಹುಡುಗಿ ನೆನಸ್ನಲ್ಲಿ ಸಿಗ್ತಾಳೆನೆಯ? ಸಿಕ್ಕೇ ಸಿಗ್ತಾಳೆ ಅಂತ ನನ್ನ ಆತ್ಮ ಹೇಳ್ತಾ ಇದೆ. ಆ ನಂಬಿಕೆಯಿಂದ ಇಲ್ಲಿ ಕೂತ್ಕೊಂಡು ತಪಸ್ ಮಾಡಿದ್ರೆ ಪ್ರತ್ಯಕ್ಷ ಆಗ್ತಾಳೆ. ಸರಿ ಚಕ್ರವರ್ತಿ ಹೇಳಿ ದೇಶ ದೇಶನೆಲ್ಲ ಸುತ್ತಿ ಹುಡುಕಿ ಕರ್ಕೊಂಡು ಬರೋಣ. ವಾ ಮಹಾಪ್ರಭು. ಏನ್ ಮೈತ್ರಯ್ಯ? ಏನೂ ಇಲ್ಲ, ನಮ್ಮ ಯುವರಾಜ ಮೋಹಿಸಿ ಅಪೇಕ್ಷೆ ಪಟ್ಟಿರುವ ಸುಂದರಿ. ಸುಂದರಿ? ಯಾರ ಸುಂದರಿ? ನನಗೂ ಅದೇ, ಅದನ್ನ ತಿಳ್ಕೊಂಬರೋಕೋಸ್ಕರವೇ ಪ್ರಯಾಣ ಹೊರಟಿದೀವಿ. ಅನುಮತಿ ಆಗಬೇಕು. ಓ ಶುಭ ಶೀಘ್ರ ಹೋಗಿ ಬರ್ತೀವಿ ಅಪ್ಪಾಜಿ. ಹೋಗಿ ಬನ್ನಿ, ಹೋಗಿ ಬನ್ನಿ. ಕೇಳ್ತಿದ್ರೆ ಪ್ರಪಂಚವೇ ಮರೆತು ಹೋಗುತ್ತೆ. ಅವಸರದಿಂದ ಎಲ್ಲಿಗೆ ಪ್ರಯಾಣ? ಭೂಲೋಕಕ್ಕೆ. ಕಾರಣ? ಆತ್ಮೀಯರ ದರ್ಶನಕ್ಕೆ. ಆತ್ಮೀಯರು? ಹೇಮಾ, ವಿಂದ, ನಿನ್ನ ಆಲಿಂಗನದಲ್ಲಿ ಸ್ವರ್ಗ ಸುಖವಿದೆ ಸಖಿ. ಅದಕ್ಕಿಂತಲೂ ಮಿಗಿಲಾದ ಆನಂದಾನುಭವ ನಿನ್ನ ಸಹವಾಸದಿಂದ ನನಗೆ ಸಿಗ್ತಾ ಇದೆ. ಜೇನು ತುಪ್ಪದಲ್ಲಿ ಸಕ್ಕರೆ ಕರಗಿದ ಹಾಗೆ ಇಬ್ಬರ ಆತ್ಮಗಳು ಬೆರೆತು ಹೋಗಿವೆ. ಇನ್ನು ಅಗಲಿರುವುದು ಹೇಗೆ? ಅಗಲಿರುವುದೇ ಬೇಡ, ಜೊತೆಯಾಗೇ ಇರೋಣ. ನಾನೇ ನೀನು, ನೀನೇ ನಾನು ಎಂಬ ಭಾವದಿಂದ ಜಗತ್ತಿನ ಸುಖವನ್ನು ಹೀರಿ ನಲಿದಾಡೋಣ. ಬಾಸಖಿ ಸಖಿ, 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 ಸಖಿ,
ಪರಮೇಶ್ವರನೇ ಬಂದ್ರು ನಮ್ಮ ಸ್ನೇಹಕ್ಕೆ ಭಂಗ ಬರೋದಿಲ್ಲ. ಇವಾಗ ಹಾಗಂತೀರಿ, ನಾಳೆ ಮದ್ವೆ ಆಗಿ ಗಂಡನ ಜೊತೆಲಿ ಕೂತ್ಕೊಂಡು ಕಿಲಿ 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 ಕಿಲ ಅಂತ ನಗ್ತಾ ಇದ್ರೆ ಪ್ರಪಂಚವೇ ಮರ್ತು ಹೋಗುತ್ತೆ. ಅಂತ ಸ್ಥಿತಿ ಬರೋ ಹಾಗಿದ್ರೆ ನಾವಿಬ್ರು ಮದ್ವೆನೆ ಮಾಡ್ಕೊಳ್ಳೋದಿಲ್ಲ. ಏನಂತೀಯ ಹೇಮಾ? ಹೌದು, ಮದ್ವೆ ಮಾಡ್ಕೊಳ್ಳೋದೇ ಬೇಡ. ಇಲ್ಲಿ ಕೈ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡು. ಪ್ರಮಾಣ? ಈಗೇನ್ ಹೇಳ್ತೀಯ? ಏನ್ ಹೇಳೋದಮ್ಮ, ನೋಡ್ತಾ ಇರ್ತೀನಿ. ಎಂಥ ಆನಂದವಾದ ಪ್ರದೇಶ! ಏನು ನಿಮ್ ಧೋರಣೆ ನೋಡ್ರಿ, ಇಲ್ಲೇ ಬಿಡಾರ ಹುಡು ಹಾಕಿ ಕಾಣಿಸುತ್ತಲ್ಲ. ಊನಯ್ಯ, ಕೊಂಚ ವಿಶ್ರಾಂತಿ ತಗೊಂಡು ಹೋದ್ರೆ ಏನ್ ಗಂಟು ಮುಳುಗ ಹೋಗೋದು? ಸರಿಯಪ್ಪ ಸರಿ. ಬಿಂದ್ರಲ್ಲಿ ಹಾಗೋ ಅಲ್ಲಿ ಹೂ ಕುಯ್ತಿದ್ದಾಳೆ. ಮಣಿಪತ್ರ, ಇನ್ನು ಎಷ್ಟು ದಿವಸ ಈ ಭೂಲೋಕವಾಸ? ಆ ಜನ್ಮ ಅಂತ. ಹೌದು, ನನ್ನ ಪ್ರಾಣ ಸಖ್ಯನು ಬಿಟ್ಟು ನಾನು ಒಂದು ಕ್ಷಣವೂ ಇರಲಾರೆ. ನಿನ್ನನ್ನು ಬಿಟ್ಟು ನಾನು ಮಾತ್ರ ಇರಬಲ್ಲೆನೆ. ನಿನ್ನನ್ನೇ ನನ್ನ ಜೀವನ ಸರ್ವಸ್ವವೆಂದು ಭಾವಿಸಿ ಇದುವರೆಗೂ ಆರಾಧಿಸುತ್ತಾ ಬಂದ ನನ್ನ ಆಸೆ ನಿಷ್ಪ್ರಯೋಜನ. ವಿಂದ, ನನ್ನ ಹೃದಯಸ್ಥವಾಗಿದ್ದ ಪ್ರೀತಿ ಪ್ರೇಮಗಳನ್ನೆಲ್ಲ ನನ್ನ ಸಖಿಗೆ ಅರ್ಪಿಸಿಬಿಟ್ಟಿದ್ದೇನೆ. ನನ್ನನ್ನು ಮರೆತು ಬಿಡು. ಚಿಕ್ಕಂದಿನಿಂದಲೂ ಬೆಳೆದು ಬಂದ ನಮ್ಮ ಪ್ರೇಮವನ್ನು ಈ ರೀತಿ ಚೂಟಿ ಹಾಕುವಿಯ? ನಿಲ್ಲುವಿಂದ, ನಾನೇನು ಮಾಡಲಿ? ನಮ್ಮ ಸ್ನೇಹಕ್ಕೆ ಭಂಗ ಬರಬಾರದೆಂಬ ಉದ್ದೇಶದಿಂದ ನಾನು ನನ್ನ ಸಖಿಯು ಮದುವೆ ಮಾಡಿಕೊಳ್ಳಕೂಡದು ಎಂದು ಶಪಥ ಮಾಡಿಕೊಂಡಿದ್ದೇವೆ. ಶಪಥ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಪತಿಯ ಪ್ರೇಮವನ್ನು ಆಶಿಸದೆ ಬ್ರಹ್ಮಚಾರಿಣಿಯಾಗಿಯೇ ಇರುವ ಸ್ತ್ರೀ ಎಲ್ಲಾದರೂ ಉಂಟೆ? ಇದು ಸಾಧ್ಯವೇ? ನನ್ನ ಕ್ಷಮಿಸು ಮಣಿಪುತ್ರ. ಯಾಕಿಷ್ಟು ಹೊತ್ತು ಹೂ ಕೊಯ್ತಾ ಇದ್ದೆ? ಸ್ವಲ್ಪ ನಿಧಾನವಾಯಿತು. ನನಗೆ ಸರಿಯಾಗಿ ಕಾಣಿಸ್ತಾ ಇಲ್ವಲ್ಲ? ನಿನಗೆ ಸಹಾಯ ಮಾಡಲು ಬಂದ ದೇವತೆ, ಅವಳ ಪರಿಚಯದಿಂದ ನಿನಗೆ ಆಗಬೇಕಾದ್ದೇನು? ಅಹೋರಾತ್ರಿ ಅವಳಿಗೋಸ್ಕರವಾಗಿಯೇ ದೇಶ ದೇಶಗಳಲ್ಲೆಲ್ಲ ತಿರುಗಾಡುತ್ತಾ ಇಲ್ಲಿಗೆ ಬಂದೆ.
ಕೊನೆಗೆ ನನ್ನ ಸ್ವಪ್ನ ಸುಂದರಿ ಸಾಕ್ಷಾತ್ಕರಿಸಿದರೂ ಮಾತನಾಡಿಸುವ ಉಪಾಯ ತೋರಲಿಲ್ಲ. ನನ್ನ ಆಸೆ ಕೈಗೂಡುತ್ತದೆಯೇ? ನನ್ನ ಆಶಾ ಸುಂದರಿ ನನಗೆ ದೊರಕುತ್ತಾಳೆಯೇ? ಹೇಳಿ, ಬೇಗ ಹೇಳಿ. ಅದು ಅಲ್ಲಿ ಕಾಣುವ ಓಂಕಾರೇಶ್ವರನ ದೇವಸ್ಥಾನಕ್ಕೆ ಅರ್ಧರಾತ್ರಿಯಲ್ಲಿ ಓರ್ವ ಸನ್ಯಾಸಿ ಬರುತ್ತಾನೆ. ಆತನನ್ನು ಆಶ್ರಯಿಸಿದರೆ ನಿನ್ನ ಅಭೀಷ್ಟ ತಪ್ಪದೆ ಸಿದ್ಧಿಸುತ್ತೆ. ಅರ್ಧರಾತ್ರಿ? ಆಗಲಿ ಸ್ವಾಮಿ, ಆಗಲಿ. ಮೈತ್ರೇಯ, 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 ಮೈತ್ರೇಯ! ಏ ಒಳ್ಳೆ ಕುಂಭಕರ್ಣ, ನಾನು ನಿದ್ರೆ ಹೊಡಿತಾ ಇದೆಯಲ್ಲಿ, ಏನು ಮೇಲೆ ಮೈತ್ರೇಯ? ಅರಣಿತ್ರಿ ಲಚ್ಚರ ಮಾಡಿದ್ರೆ ತಿಂಗಳೇ ಜನ್ಮ ಬರುತ್ತೆ. ನಿನ್ನ ಹಾಳಿದ್ರೆ ಎಂಥ ಅವಕಾಶ ಹಾಳು ಮಾಡ್ಕೊಂಡೆ ನೀನು. ಏ ಏನ ಮೇಲೆ ನೋಡು, ನನ್ನ ಆಶಾ ಸುಂದರಿ ಬಂದಿದ್ದು. ಬಂದಿದ್ದೆ ಆಶಾ ಸುಂದರಿ, ಕೈ ಹಿಡಿದು ಮಾತಾಡಿಸ್ತೀಯಾ? ಇಲ್ಲ ಕಣಯ್ಯ. ಅಯ್ಯೋ, ನಿನ್ ಕೈಲಿ ಏನಾಗುತ್ತೆ, ಬರೀ ಜಂಬ. ಹಾಗಲ್ವೋ, ಅರ್ಧರಾತ್ರಿ ಆಗ್ಲಿ. ನೋಡು, ಅಲ್ಲಿ ಕಾಣ್ತಾ ಇದೆಯಲ್ಲ ಆ ದೇವಾಲಯ, ಅಲ್ಲಿಗೊಬ್ರು ಮಹಾತ್ಮರು ಬರ್ತಾರಂತೆ. ಅವ್ರನ್ನ ಆಶ್ರಯಿಸಿ ಅವ್ರ ಅನುಗ್ರಹ ಸಂಪಾದನೆ ಮಾಡಿದ್ರೆ ನಮ್ ಬೈಕೆ ನೆರವೇರುತ್ತಂತೆ. ಹೌದೇ ಭಗವಾನ್ ಸೂರ್ಯನಾರಾಯಣ, ಬೇಗ ಮುಳುಗ್ ಹೋಗಿ ಅರ್ಧರಾತ್ರಿ ಮಾಡಪ್ಪ. ಸರಿಯಾದ ಯುಕ್ತಿ. ಹೆಣ್ಣಿನ ಮೇಲಿರುವ ಹೆಣ್ಣಿನ ಪ್ರೇಮವನ್ನು ಗಂಡಿನ ಕಡೆ ತಿರುಗಿಸಿ ನನ್ನ ಹೆಣ್ಣನ್ನು ನಾನು ಪಡೆಯುವುದಕ್ಕೆ ಸರಿಯಾದ ಹಂಚಿಕೆ. ಈ ಯುವಕನ ಬೈಕೆಯನ್ನು ಸಾರ್ಥಕಪಡಿಸಿದರೆ ನನ್ನ ಬೈಕೆಯು ಸಾರ್ಥಕವಾದಂತೆ. ವಿಂದ, ಅಮೃತ ಇದು ಹಾಗಿದೆ. ಓಹೋ, ಇದು ಅಮೃತಕ್ಕಿಂತಲೂ ರುಚಿಯಾಗಿದೆ. ಗೆಳತಿ ಕೈನ ಹಣ್ಣೆ ಅಮೃತ ಇದ್ದ ಹಾಗಿದ್ರೆ ಇನ್ನು ಗಂಡನ ಕೈನ ಹಣ್ಣು ಹೇಗಿರುತ್ತೆ ಗೊತ್ತೇ? ಪಂಚಾಮೃತ. ಹೋಗ, ಹಾಸಿಗೆ ಸಿದ್ಧ ಮಾಡು. ಆಗ್ಲೇ ಸಿದ್ಧ ಮಾಡಿದ್ದೀನ್ ತಾಯಿ, ಬನ್ನಿ ಜೊತೆಲ್ಲೇ ಮಲ್ಕೊಳ್ಳಿವ್ರಂತೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಸ್ವಾಮಿ, ಓಂ ನಮ ಶಿವಾಯ ಸ್ವಾಮಿ, ಓಂ ನಮ ಶಿವಾಯ ಸ್ವಾಮಿ, ಓಂ ನಮ ಶಿವಾಯ. ಕ್ಷಣಕಾಲ ತಮ್ಮ ಧ್ಯಾನ ಸಮಾಧಿಯಿಂದ ಬಹಿರ್ಮುಖರಾಗಿದೆ ಸ್ವಾಮಿ. ಶಿವಾಯ ಓಂ ನಮ ಸ್ವಾಮಿ. ನಮ್ಮ ಏಕಾಂತತೆಯನ್ನು ಭಂಗಪಡಿಸುತ್ತಿರುವೆಯಾ? ಇಲ್ಲ ಸ್ವಾಮಿ, ಅನನ್ಯ ಶರಣಾಗತನಾಗಿ ಯಾಚಿಸುತ್ತಿದ್ದೇನೆ. ಏರಬೇಕೋ ಬೇಗ ಕೇಳಿಕೊಂಡು ತೊಲಗಿ ಹೋಗಿ. ತಮ್ಮ ಅನುಗ್ರಹದಿಂದ ನನ್ನ ಬಯಕೆ ಈಡೇರಬೇಕು ಸ್ವಾಮಿ. ಬಯಕೆ ಏ? ಕನಸಿನಲ್ಲಿ ಕಾಣಿಸಿಕೊಂಡು ನನ್ನ ಮನಸ್ಸನ್ನು ಅಪಹರಿಸಿರುವ ಸುಂದರಿ ಸ್ತ್ರೀ. ಸರ್ವ ಸಂಘ ಪರಿತ್ಯಾಗಿಗಳ ಮುಂದೆ ಸ್ತ್ರೀಯ ಸಮಾಜ ಭಕ್ತ ಮಾಡಿಬಿಟ್ಟರು. ಎಚ್ಚರ, ಕೋಪಿಸಬೇಡಿ ಸ್ವಾಮಿ. ನಮ ಶಿವ ಸ್ವಾಮಿ, ತಾವು ಸರ್ವಜ್ಞರು, ನಮ್ಮಂಥವ್ರಿಗೆ ಪಿತೃ ಸಮಾನ. ತಾವು ಅನುಗ್ರಹಿಸದಿದ್ರೆ ನನ್ನ ಸಾವು ಖಂಡಿತ. ನಮ ಶಿವಾಯ, ನಿಮ್ಮ ದೈನ್ಯವನ್ನು ಕಂಡು ನಮ್ಮ ಮನಸ್ಸು ಪ್ರಸನ್ನವಾಗಿದೆ. ಜ್ಞಾನ ದೃಷ್ಟಿಯಿಂದ ನಮಗೆಲ್ಲ ಅರ್ಥವಾಯಿತು. ಆದರೆ ಅವಳು ರಾಜಕುಮಾರಿ, ಯಕ್ಷಕನಿಯೇ ಸ್ನೇಹ ಮಾಡಿಕೊಂಡು ಮದುವೆಯೇ ಆಗುವುದಿಲ್ಲವೆಂದು ಶಪಥ ಮಾಡಿದ್ದಾಳೆ. ತಾವು ಮನಸ್ಸು ಮಾಡಿದ್ರೆ ಅಸಾಧ್ಯವಾದದ್ದು ಸಾಧ್ಯವಾಗುತ್ತೆ ಸ್ವಾಮಿ. ಮನಸ್ಸು ಮಾಡಬಹುದು, ಆದರೆ ನಮ್ಮ ಅಪ್ಪಣೆಯಂತೆ ಆಚರಿಸುವ ಧೈರ್ಯವಿದೆಯೇ? ನಾನು ಕ್ಷತ್ರಿಯ, ಅಧೈರ್ಯವೆಂಬ ಶಬ್ದವೇ ನನಗೆ ತಿಳಿಯದು. ಹಾಗಾದರೆ ಜಯ ಶಂಕರ. ಇದು ಮಹಿಮಾನ್ವಿತವಾದ ಪಾದಲೇಪನ. ಈ ಅಂಜನದ ಶಕ್ತಿ ಒಂದೇ ಒಂದು ಘಳಿಗೆ ಮಾತ್ರ. ಪಾದಗಳಿಗೆ ಹಚ್ಚಿಕೊಂಡು ಆಕಾಶ ಮಾರ್ಗವಾಗಿ ಅವಳ ಅಂತಃಪುರವನ್ನು ಪ್ರವೇಶಿಸು. ಅರ್ಧರಾತ್ರಿಯಲ್ಲಿ ಚೋರನಂತೆ ಅಂತಃಪುರವನ್ನು ಪ್ರವೇಶಿಸುವುದು ನ್ಯಾಯವೇ? ಪ್ರೇಮ ಅಪಹರಿಸಿದರೆ ಸಿಕ್ಕುವುದೇ ವಿನಃ ಯಾಚಿಸಿದರೆ ಸಿಕ್ಕದು. ಹೋಗು, ಅವಳ ಮನಸ್ಸನ್ನು ಅಪಹರಿಸಿ ಒಲಿಸಿಕೋ. ಚಿತ್ತ, ಚಿತ್ತ. ಹೇಮ, ಈ ಜಗತ್ತಿನಲ್ಲಿ ನಮ್ಮಷ್ಟು ಸುಖಿಗಳೇ ನಾರಾದ್ರೂ ಇದ್ದಾರೆ? ಇಲ್ಲ, ಸೃಷ್ಟಿಯಲ್ಲಿರುವ ಆನಂದವನ್ನೆಲ್ಲ ನಾವಿಬ್ಬರೇ ಹೀರ್ತಾ ಇದ್ದೀವಿ. ಹ್ಮ್.
ಗುರುದೇವ ಗುಡಸೇನ ನೀನು ಪ್ರೇಸಿ ನೋಡಿದ್ಯಾ? ನೋಡ್ದೆ. ಮಾತಾಡ್ಸಿದ್ಯಾ? ಆಗಲಿಲ್ಲ. ಯಾಕೆ? ನಿನಗೆ ಯಾಕೆ? ಸರಿ. ನಮಸ್ಕಾರ ಗುರುದೇವ. ವಿಶೇಷ? ಆಕೆಯೊಬ್ಬಳೇ ಮಲಗಿರಲಿಲ್ಲ, ಆ ಜೊತೆಯಲ್ಲಿ ಮತ್ತೊಬ್ಬ ಸುಂದರಿಯು ಮಲಗಿದ್ದಳು. ಅರ್ಥವಾಯಿತು. ಸಖಿಯರಿಬ್ಬರ ಸೇನ ಸಹ ಜೊತೆಯಲ್ಲಿ ಏನು? ಸರಿ, ನಾಳೆ ಆತಂಕವಿಲ್ಲದಂತೆ ಮಾಡುತ್ತೇನೆ. ಈಗ ಹೋಗಿ ವಿಶ್ರಾಂತಿ ತೆಗೆದುಕೋ. ಮಹಾಪ್ರಸಾದ ಗುರುದೇವ. ನಮ ಶಿವಾಯ್. ಅದಕ್ಕೋಸ್ಕರನೇ ಮಾತಾಡಿಸ್ತಾ ಇದ್ದೀನಿ. ಮರ್ಕಟ ಆಗಿದ್ರೆ ಕಲ್ಲು ನೋಡ್ದೋಡಿಸ್ತಿದ್ದೆ. ಯಾಕೆ ಬಂದೆ? ಗಾಳಿ ತಿನ್ನೋಕೆ? ಗಾಳಿ ತಿನ್ನೋದು ಕಚ್ಚೋ ಪ್ರಾಣಿನೋ ಮನುಷ್ಯ, ನೀನ್ ನೋಡಿದ್ರೆ ಮಣ್ಣು ತಿಂದು ಮಾತಾಡ್ತಾ ಇರೋ ಹಾಗಿದೆಯೇ. ಏನಂದ್ರಿ? ಇದು ಅರಮನೆ ಸೇರಿದ ಪ್ರದೇಶ, ಹೆಂಗಸಲ್ಲದೆ ಗಂಡಸ್ರಲ್ಲಿ ಬರ್ಕೂಡು. ಹೆಚ್ಚಿಗೆ ಮಾತನಾಡಿದ್ರೆ ಸೇವಕರನ್ ಕರಿತೀನಿ. ಅಲ್ಲಿ ಗಂಡಸರು ಬಂದಾಗ ಆಯ್ತಲ್ಲ. ನಾನು ಇಲ್ಲಿಂದ ಹೋಗಲ್ಲ. ಚಿತ್ರಿಕಾ ಬಂದೆ? ರಾಜ್ಕುಮಾರಿ ಬಂದೆ. ಬಂದೆ ರಾಜ್ಕುಮಾರಿ ಅಂದ್ರೆ ತಾವು ರಾಜಕುಮಾರಿಯ ಪ್ರಾಣ ಸಖಿ? ಪ್ರಾಣ ಸಖಿ ತಲ್ಲೆಲ್ಲ ಲಲ್ಲ ತಲ್ಲೆ ತಲ್ಲೆ ಲಲ್ಲ. ಅಲ್ಲ, ರಾಜಕುಮಾರಿ ಪ್ರಾಣ ಸಖಿಯಾಗಿ ನಿನಗೆ ಇಷ್ಟ ಅಹಂಕಾರ ಇದೆಯಲ್ಲ, ನಿಜವಾಗ್ಲೂ ನೀನು ರಾಜಕುಮಾರಿನೇ ಆಗಿದ್ದಿದ್ರೆ ನನ್ನ ಗತಿ ಏನಾಗ್ತಿತ್ತು? ನಿನ್ನ ಗತಿನ ಇವಳೇನು ಹೆಂಗಸೆ ಅಲ್ಲ, ಆ ಜಾತಿ ಸೇರಿದ ಪ್ರಾಣಿ ಇರಬೇಕು. ಯಾಕೆ ನನಗೆ ಹೀಗೆ ಪನ್ನೀರ್ ಸ್ನಾನ ಮಾಡಿಸಿದ್ಲು? ನನ್ನ ಮೇಲೆ ಪ್ರೀತಿ ಇರಬೇಕು. ಹೌದು, ಪ್ರೀತಿ. ಯಕ್ಷಲೋಕಕ್ಕೆ ಬರಲೇಬೇಕಂತೆ ಕುಬೇರನ ಆಜ್ಞೆ. ಕುಬೇರನ ಆಜ್ಞೆಯು ಮಣಿಪತ್ರನ ಕುಚ್ಚೋದ್ಯವೋ? ನಿನ್ನ ಇಷ್ಟ ಬಂದಂತೆ ಭಾವಿಸು. ಅಪ್ಪಣೆಯ ಪ್ರಕಾರ ಹೇಳಬೇಕಾದ್ದನ್ನು ಹೇಳಿದ್ದೇನೆ. ಬರ್ತೇನೆ. ಬಹಳ ಯೋಚಿಸಿ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ ವತ್ಸ. ತಮ್ಮ ಅಪ್ಪಣೆಯಂತೆ ನಡೆದುಕೊಳ್ಳುತ್ತೇನೆ. ಈ ದಿನ ಜಯ ಶಂಕರ, ನಿನ್ನ ಭಾವಚಿತ್ರವನ್ನು ಅವಳ ಪಕ್ಕದಲ್ಲಿಟ್ಟು ಬಾ. ಮಾತಾಡ್ಸಲೆ? ಬೇಡ. ನೀನಾಡಬೇಕಾದ ಮಾತನ್ನೆಲ್ಲ ಈ ಭಾವಚಿತ್ರವೇ ಆಡಿ ಅವಳ ಮನಸ್ಸನ್ನು ಒಲಿಸಿಕೊಳ್ಳುತ್ತದೆ. ಚಿತ್ತ ಹೊರಡು. ಸ್ವಾಮಿ ನಮ ಶಿವಾಯ. ಸ್ವಾಮಿ ನಿನಗಿಷ್ಟು ಹಠ? ನೀನು ಪ್ರೇಯಸಿನ ಹುಡುಕಿದ್ದೀಯ? ನಾನು ಹುಡುಕ್ಲಿಲ್ಲ ಸ್ವಾಮಿ. ಅವಳೇ ಕಣ್ಣಿ ಬಿದ್ಲು, ಮಾತನಾಡಿಸ್ತೇ ಕೋತಿ ಅಂತ ಬೈದ್ಲು. ಆ ಬೈಗಳ ಕೇಳಿ ನನಗೆ ಅವಳಲ್ಲಿ ವ್ಯಾಮೋಹ ಉಂಟಾಗಿದೆ. ಸರಿ, ಜಯ ಶಂಕರ. ಇದು ಪಾದಲೇಪನ. ಇದರ ಮಹಿಮೆ ಒಂದೇ ಒಂದು ಗಳಿಗೆ, ಅಷ್ಟರಲ್ಲಿ ಹಿಂದಿರುಗಿ ಬರಬೇಕು, ಇಲ್ಲದಿದ್ರೆ ಕಷ್ಟ. ಹಾಕೋದ್ರ ಬಂದ್ಬಿಡ್ತೇನೆ. ನಮ ಶಿವಾಯ್. ಗುರುದೇವ, ತಮ್ಮ ಅಪ್ಪಣೆಯಂತೆ ಭಾವಚಿತ್ರವನ್ನು ಆಕೆಯ ಸಮೀಪದಲ್ಲಿಟ್ಟು ಬಂದೆ. ಸಂತೋಷ. ಮೈತ್ರಿ ಏನಿಲ್ಲಿ? ಅವನು ಅರಮನೆಗೆ ಹೋದ. ಅವನನ್ನು ಕಳುಹಿಸಬಾರದಾಗಿತ್ತು. ಮೊದಲೇ ಅವನ ಕಪಿ ಬುದ್ಧಿ, ಎಲ್ಲಿ ಏನೋ ಅನಾಹುತ ಮಾಡ್ತಾನೋ ಕಾಣೆ.
ಶೃಂಗಾರ ಸಾರೆ ಸುರ ಸೌಖ್ಯಧಾರೆ ಶೃಂಗಾರ ಸಾರೆ ಸುರ ಸೌಖ್ಯಧಾರೆ ರಸಗಂಗೆಯೋಳ್ಮಿಂದು ನಲಿಯುವ ಬಾರೆ ಶೃಂಗಾರ ಸಾರೆ ಸುರ ಸೌಖ್ಯಧಾರೆ ಮಯ ಶೂಲೆ ಸಖಿಯ ಜೀವನ ಮಧುಮಯ ಕೇಳೆ ವಿರಹದ ಲೀಲೆ ರುಚಿಮಯ ಶೂಲೆ ಸಖಿಯ ಜೀವನ ಮಧುಮಯ ಕೇಳೆ ಅನುರಾಗ ವಿರಿಸಿ ಅನುವಿಂದ ವರಿಸಿ ವೈಯಾರದೊಳಗೆನ್ನ ಎದೆ ತುಂಬಿಸೆ ಓ ಶೃಂಗಾರ ಸಾರೆ ಸುರ ಸೌಖ್ಯಧಾರೆ ರಸಗಂಗೆಯೋಳ್ಮಿಂದು ನಲಿಯುವ ಬಾರೆ ಶೃಂಗಾರ ಸಾರೆ ಸುರ ಸೌಖ್ಯಧಾರೆ ಸುರ ಸೌಖ್ಯಧಾರೆ ರಸಗಂಗೆಯೋಳ್ಮಿಂದು ನಲಿಯುವ ಬಾರೆ ಶೃಂಗಾರ ಸಾರೆ ಸುರ ಸೌಖ್ಯಧಾರೆ ಪುರುಷ ಒಂದು ನೊಣ ಸಹಿತ ಸುಳಿಯೋಕೆ ಅವಕಾಶ ಇಲ್ದಿರ ಅಂತಃಪುರಕ್ಕೆ ಹೇಗ್ ಬಂದೆ? ನೊಣ ಬರದೇ ಇರಬಹುದು, ನಾನು ಮನುಷ್ಯ, ಅದರಲ್ಲಿ ಗಂಡಸು, ನನಗೇನು ಆತಂಕ? ಮನುಷ್ಯನೋ ಮರಕಟ್ನೋ ಇಲ್ಲಿಗೆ ಹೇಗ್ ಬಂದೆ? ರೆಕ್ಕೆಯಲ್ಲಿ ಹಾರ್ಕೊಂಡು ಬಂದೆ. ನೋಡಿದ್ಯ ನಮ್ಮ ಮಹಿಮೇನ? ನನ್ನ ಮುಖಕ್ಕೆ ಕಪ್ಪು ಹಚ್ಚಿದವನು ನೀನೇನು? ನಿನ್ನ ಮುಖ ಮಾತ್ರ ದಿವ್ಯ ಆಗ ಅಲಂಕಾರ ಮಾಡಿದ ಮನ್ವಥ ನಾನೇ. ಹಾಗೇನು ಇರು, ನೀನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಚೌಕ್ರೇ
ಸೇವಕರ ಕರೀತೀಯ, ಕರಿ. ನನಗೇನು ಭಯ? ಅಬ್ಬಾ, ನಿನ್ಗೆ ಎಷ್ಟು ಧೈರ್ಯ! ಅಷ್ಟಲ್ದೆ ಮತ್ತೇನು, ಆ ಸೇವಕರು ಬಂದು ನನ್ನ ಹಿಡ್ಕೊಂಡು ತೊಂದರೆ ಮಾಡಿದ್ರು ನಾನೇ ಹೇಳ್ತೀನಿ. ಏನಂತ? ಇವಳೆ ನನ್ನ ಗುಟ್ಟ ಕರ್ಕೊಂಡು ಬಂದು, ಮನೋಹರ ಪ್ರಾಣಕಾಂತ ನನ್ನ ಸರಸ್ವ ಮಾತಾಡು ಅಂತ ಕೇಳ್ಕೊಂಡ್ರು. ನಾನು ಬ್ರಹ್ಮಚಾರಿ ಒಲ್ಲೆ ಅಂದ್ರೆ ಅದಕ್ಕಿಷ್ಟು ಗಲಭೆ ಮಾಡ್ತಾ ಇಲ್ಲ ಅಂತ ಹೇಳ್ತೀನಿ. ಆಗ ಯಾರು ವಾರ ಹೋಗುತ್ತೆ? ಕರೆಯುವ ತಿಗಣ್ಣ ಪಥಿಂ ಬಜ್ಜೆ ಸುಮ್ಮನೆವ ಸುಮ್ಮನೆ ಇರು, ನಿನ್ ದಮ್ಮಯ್ಯ ಅಂತ. ಏನಂತಿ? ದಮ್ಮಯ್ಯ ಅಂತೀನಿ. ಆಯಾಸ ಆಗಿದೆ, ಹಾಲು ಕೊಡು. ತಗೋ. ನೀನೇ ಕೊಡಿಸು. ಚತುರಿಕಾ, ಚತುರಿಕಾ, ಯಾರದು? ರಾಜಕುಮಾರಿ ಬರ್ತಾ ಇದ್ದಾರೆ ಚತುರಿಕಾ. ಬಂದ ಜಾಗಕ್ಕ ನಿನ್ನಲ್ಲಿ ಇನ್ನೂ ಮಾತಾಡಬೇಕಾಗಿ. ನಿಲ್ಲುವಿಂದ ಇಲ್ಲ, ಸಾಧ್ಯವಿಲ್ಲ. ನಿನ್ನೆ ಈ ತಡೆದೆ, ಇವತ್ತು ಹೀಗೆ ತಡಿತಾ ಇದೆಯೇ, ಇದ್ರ ಅರ್ಥ ಇಷ್ಟೇ. ಇನ್ನು ಮೇಲೆ ನಿನ್ನನ್ನು ಎಲ್ಲೂ ಬಿಡದೆ ನನ್ನ ಹೃದಯದಲ್ಲೇ ಮುಚ್ಚಿಟ್ಟುಕೊಳ್ಳಬೇಕೆಂಬ ಆಸೆ. ನಿಷ್ಪ್ರಯೋಜನವಾದ ಮಾತುಗಳನ್ನ ಅರ್ಥಾ ಒತ್ತು ಮಾಡಬೇಡ. ನಾನು ಹೋಗಬೇಕು, ದಾರಿ ಬಿಡು. ನನ್ನ ವಿಯೋಗದಿಂದ ನನ್ನ ಸಖಿ ಎಷ್ಟು ಪರಿತಪಿಸುತ್ತಿದ್ದಾಳೋ ಏನು? ನಿನ್ನ ವಿಯೋಗದಿಂದ ಪರಿತಪಿಸ್ತಾ ಇದ್ದಾಳೋ ಅಥವಾ ಪ್ರಾಣೇಶ್ವರನ ಸಂಯೋಗಕ್ಕೋಸ್ಕರ ಕಾತರಿಸ್ತಾ ಇದ್ದಾಳೋ? ಏನಂದೆ? ಪ್ರಾಣೇಶ್ವರನೇ. ಇದರಲ್ಲಿ ಆಶ್ಚರ್ಯವೇನು? ವಯೋಧರ್ಮಕ್ಕನುಗುಣವಾಗಿ ಅನುರೂಪನಾದವರನನ್ನು ಒರಿಸುವುದರಲ್ಲಿ ತಪ್ಪೇನು? ತಪ್ಪು ಉಪ್ಪು ನನಗೊಂದು ತಿಳಿಯದು. ನನ್ನ ಪ್ರಾಣ ಸಖಿ ಎಂದಿಗೂ ಹಾಗೆ ಮಾಡಲಾರಳು. ನಮ್ಮಿಬ್ಬರ ಸ್ನೇಹದಲ್ಲಿ ಮತ್ತೊಬ್ಬರಿಗೆ ಅವಕಾಶವಿಲ್ಲ ಎಂದು ಹೇಳಿದ್ದೆ, ನೆನಪಿದೆಯೇ? ಇದೆ ಸಖಿ, ಇದೆ. ನಮ್ಮ ಸ್ನೇಹಕ್ಕೆ ಭಂಗ ಬರುವ ಹಾಗಿದ್ದರೆ ಮದುವೆ ಆಗುವುದಿಲ್ಲ ಎಂದು ಹೇಳಿದ್ದೆ, ಜ್ಞಾಪಕವಿದೆಯೇ? ಇದೆ ಸಖಿ. ಆದರೆ ಇದೇನೋ ದೈವಲೀಲೆ. ಅಲ್ಲ, ನಿನ್ನ ತುಚ್ಛ ಭೋಗಾಭಿಲಾಷೆ ಲೀಲೆ. ಸಖಿ ಬಾಯಿಮುಚ್ಚು. ನಿನ್ನ ಅಸಹ್ಯ ಮುಖದಿಂದ ನನ್ನನ್ನು ಸಖಿ ಅಂತ ಕರಿಬೇಡ. ನಿನ್ನ ರೂಪ ಕಲೆಗಳಿಗೆ ಮಾರು ಹೋಗಿ ನನ್ನ ಪ್ರಾಣಾಧಿಕರೆಂದು ಭಾವಿಸಿದ್ದೆ. ನಿನ್ನ ಸ್ನೇಹಕ್ಕಾಗಿ ಕಾತರಿಸಿ ಯಕ್ಷಲೋಕದಿಂದ ಓಡೋಡಿ ಬರುತ್ತಿದ್ದೆ. ನೀನು ನನ್ನ ಸ್ನೇಹವನ್ನು ಧಿಕ್ಕರಿಸಿ ಮನುಷ್ಯನವರಿಗೆ ಆತ್ಮಾರ್ಪಣೆ ಮಾಡಿದ ವಂಶಕ್ಕೆ ವಿಷ ತುಂಬಿರುವ ಸುಂದರ ಪ್ರತಿಮೆ. ಹಾಗೆ ಭಾವಿಸಬೇಡ, ಹಾಗೆ ಭಾವಿಸಬೇಡ. ನೀವಿಬ್ಬರು ನನ್ನ ಹೃದಯ ಮಂದಿರದಲ್ಲಿ ವಿರಾಜಿಸುವ ದಿವ್ಯ ಮಂಗಳ ಮೂರ್ತಿಗಳು. ನಿನ್ನನ್ನು ಪ್ರಾಣಸಖಿ, ಅವರು ಪ್ರಾಣದೇವರು. ಇಬ್ಬರನ್ನು ಸಮಾನವಾದ ಪ್ರೇಮ ಭಕ್ತಿಗಳಿಂದ ಪೂಜಿಸುತ್ತೇನೆ. ನನ್ನ ಸ್ನೇಹವನ್ನು ಶಂಕಿಸಬೇಡ ಸಖಿ. ಸ್ನೇಹ ಇನ್ನೆಲ್ಲಿಯ ಸ್ನೇಹ? ಮುಗಿದು ಹೋಯಿತು. ನನ್ನವಳಾಗಿದ್ದ ನೀನು ಅವನವಳಾದ ಮೇಲೆ ನನಗೂ ನಿನಗೂ ಸ್ನೇಹ ಅಲ್ಲಿ ಬಂತು. ಅದಕ್ಕೆ ಪ್ರತಿಯಾಗಿ ದ್ವೇಷ. ನನ್ನ ಹೃದಯದಲ್ಲಿ ಹೇಗೆ ನಿರಾಶೆ ಜ್ವಾಲಾಮುಖಿನಿ ಎಬ್ಬಿಸಿದೆಯೋ ಹಾಗೆ ನಿನ್ನ ಹೃದಯದಲ್ಲೂ ನಿರಾಶೆ ಜ್ವಾಲಾಮುಖಿನಿ ಎಬ್ಬಿಸುತ್ತೇನೆ. ನೀನು ನಿನ್ನನ್ನು ಪ್ರೀತಿಸುತ್ತಿರುವ ಅವರು ಅಷ್ಟೇ. ಈ ಜಗತ್ತೇ ಭಸ್ಮವಾಗಿ ಹೋದ್ರೆ ಚಿಂತೆ ಇಲ್ಲ, ನಿಮ್ಮಿಬ್ಬರನ್ನು ಜೊತೆಯಾಗಿರಬಿಡಲಾರೆ. ಗುರುದೇವ,
ನನ್ನ ಅದೃಷ್ಟ ಫಲಿಸಿತು. ಆ ದಿವ್ಯ ಸುಂದರಿ ಕಣ್ಣು ಬಿಟ್ಟು ನೋಡಿ ನಾಚಿಕೆಯ ಆನಂದಗಳಿಂದ ಮೈಮರೆತು ಹೋದು. ಮನಬಿಚ್ಚಿ ಮಾತಾಡುವಷ್ಟು ನಾನು ಅಡ್ಡ ಬಂದೆ ಅಲ್ಲವೇ? ಹೌದು, ಅದರಿಂದ ನಮ್ಮ ಏಕಾಂತಕ್ಕೆ ಭಂಗ ಬಂತು. ಮೂಢ, ನಿನಗವಳು ಅಷ್ಟು ಸುಲಭವಾಗಿ ಸಿಗುವಳೆಂದು ಭಾವಿಸಬೇಡ. ಪೃಥ್ವಿ ಅಲ್ಲೋಲ ಕಲ್ಲೋಲವಾದ್ರೂ ಚಿಂತೆಯಿಲ್ಲ, ನಿನ್ನ ಮತ್ತು ಅವಳ ಸ್ನೇಹ ನಾಶವಾಗಿಸದೆ ಬಿಡೋದಿಲ್ಲ. ನಿಷ್ಕಾರಣವಾಗಿ ನಮ್ಮ ಮೇಲೆ ನಿನಗೆ ಏಕಿಷ್ಟ ಆಗ್ರಹ? ನಮ್ಮಿಬ್ಬರನ್ನ ಅಗಲಿಸೋದಕ್ಕೆ ನೀನು ಹೂಡಿದ ತಂತ್ರದಿಂದ ನಿರ್ಮಲವಾಗಿದ್ದ ನನ್ನ ಗೆಳತಿಯ ಹೃದಯದಲ್ಲಿ ಪ್ರೇಮದ ತರಂಗಗಳನ್ನು ಎಬ್ಬಿಸಿದೆ. ನಮ್ಮಿಬ್ಬರ ಮಧ್ಯದಲ್ಲಿ ಧೂಮಕೇತು ಅಂತ ನುಗ್ಗಿ ಬಂದು ನಮ್ಮ ಸ್ನೇಹವನ್ನು ಭಂಗಪಡಿಸಿ ಅವರನ್ನು ನಿನ್ನವಳಾಗಿ ಉಳಿಸಿಕೊಂಡೆ. ಹಾಗೆ ಭಾವಿಸಬೇಡ ತಂಗಿ. ಬಾಣಿಚು ಅಧಮ, ನೀವು ಪುರುಷರು ಭೋಗಾಭಿಲಾಷಿಗಳು, ಚಂಚಲ ಚಿತ್ತರು, ಸವಿ ಮಾತುಗಳನ್ನಾಡಿ ಸ್ತ್ರೀಯರ ಸರ್ವಸ್ವವನ್ನು ಹಾಳು ಮಾಡಿ ಕೊನೆಗೆ ಕೈಬಿಟ್ಟು ಓಡಿ ಹೋಗುವ ನೀಚರು. ಅಲ್ಲ, ನಾನಂತಹ ನೀಚನಲ್ಲ. ಕೇವಲ ನನ್ನ ಕಾಮತೃಷ್ಯ ತೃಪ್ತಿಗಾಗಿ ನಾನು ಅವಳನ್ನು ಒಲಿಸಿಕೊಂಡಿಲ್ಲ. ಅವಳು ನನ್ನ ಪ್ರಣಯ ದೇವತೆ, ನನ್ನ ಜೀವನದ ಸರ್ವಸ್ವ. ಜೀವನದ ಸರ್ವಸ್ವ? ಹೌದು, ನನ್ನ ಹೃದಯದಲ್ಲಿ ವಾಸವಾಗಿರೋ ಪರಮೇಶ್ವರನೇ ಇದಕ್ಕೆ ಸಾಕ್ಷಿ. ನಿಷ್ಕಾರಣವಾಗಿ ನಿನಗೆ ಏಕೆ ಆಗ್ರಹ ತಂಗಿ? ಸ್ತ್ರೀಯರಿಗೆ ಸಹಜವಾದ ಮಾತ್ಸರ್ಯದಿಂದಲೇ? ಅಲ್ಲ, ನನ್ನದಾಗಿದ್ದ ಅವಳ ಸ್ನೇಹವನ್ನು ನಿನ್ನದನ್ನಾಗಿ ಮಾಡಿಕೊಂಡು ನನ್ನ ಹೃದಯವನ್ನು ಬರಿದು ಮಾಡಿದ್ರಿಂದ ಹುಟ್ಟಿದ ಸೇಡಿನ ಕಿಚ್ಚಿದು. ಅವಳು ನನ್ನವಳು, ಎಂದೆಂದಿಗೂ ನನ್ನವಳಾಗಿ ಉಳಿಯಬೇಕಾದ್ರೆ ಅವಳ ಹೃದಯದಿಂದ ನಿನ್ನನ್ನು ಕಿತ್ತೆಸೆಯಲೇಬೇಕು. ಬೇಡ ಬೇಡ, ಹಾಗೆ ಮಾತ್ರ ಮಾಡಬೇಡ, ಅದರಿಂದ ನನ್ನ ಪ್ರಾಣ ಉಳಿಯುದು. ನೀನು ಉಳಿದಿರಬೇಕು, ನಿನ್ನನ್ನು ಕಂಡ ಅವಳಲ್ಲಿ ತಿರಸ್ಕಾರ ಹುಟ್ಟಿ ಪುನಃ ನನ್ನಲ್ಲಿ ಬರಬೇಕು. ಮೂಢ, ಅನುಭವಿಸು. ಹಾಲಿನಂತಿದ್ದ ನಮ್ಮಿಬ್ಬರ ಸ್ನೇಹದಲ್ಲಿ ಹಾಲಾಹಲವನ್ನು ಬಿರಿಸಿ ಅವಳನ್ನು ದಾಂಪತ್ಯ ಸುಖವನ್ನು ಅನುಭವಿಸಬೇಕೆ? ನಿನ್ನ ಜ್ಞಾನ ಬುದ್ಧಿ ಸ್ಮರಣೆಗಳೆಲ್ಲ ನಾಶ ಆಗಿ ಹೋಗಲಿ. ಅರುವರ್ಣ ಮುದ್ದೆಯಾಗಿ ಅಲೆದಾಡುತ್ತಾ ಆರಹುಚ್ಚನಾಗು, ಇದು ನನ್ನ ಶಾಪ. ಯಾರೇವನು? ನನಗೆ ತಿಳಿಯದು. ನಿನ್ನ ಆಹ್ವಾನವಿಲ್ಲದೆ, ನಿನ್ನ ಒಳಸಂಚಲದೆ ಅರ್ಧರಾತ್ರಿಯಲ್ಲಿ ಅಂತಃಪುರವನ್ನು ಪ್ರವೇಶ ಮಾಡಿದ್ದಾದರೂ ಹೇಗೆ? ನಿಜವಾಗಿ ನನಗೆ ತಿಳಿಯದು. ತಿಳಿಯದಿದ್ರೆ ಸೇವಕರನ್ನು ಕರೆದು ಅಪರಾಧಿಯನ್ನು ಬಂಧಿಸಬೇಕಾಗಿತ್ತು. ಏಕೆ ಬಿಟ್ಟೆ? ಅರ್ಥವಾಯಿತು, ಇದರಲ್ಲೇನೋ ಗೂಢ ಅಡಗಿದೆ. ನೀನು ಹೇಳದಿದ್ರೂ ತಿಳಿದುಕೊಳ್ಳುವ ಶಕ್ತಿ ನಮಗಿದೆ. ಯಾರಲ್ಲಿ ಈ ದ್ರೋಹಿ ಎಲ್ಲಿದ್ದರೂ ಹುಡುಕಿ ನಾಳೆ ಸಂಧ್ಯಾಕಾಲದೊಳಗಾಗಿ ನಮ್ಮ ಸಮ್ಮುಖದಲ್ಲಿ ತಂದು ನಿಲ್ಲಿಸಲೇಬೇಕು. ಅಂಧಕಾರವು ಕಳೆದು ಜ್ಞಾನೋದಯವಾಯಿತೆ. ಈಗಲಾದರೂ ಹೇಳು, ನಿನ್ನ ರಕ್ತದ ತೊಟ್ಟಿನಿಂದ ಅರಮನೆ ಕಲಂಕಿತವಾಗದಿರಲಿ. ಕಳಂಕ, ಕಳಂಕ, ಅಂಧಕಾರದಲ್ಲಿ ಎಲ್ಲವೂ ಕಳಂಕ. ಕೊಡಿ ಬೆಳಕನ್ನು, ಕೊಡಿ ಕಳಂಕದ ಕಲೆಯನ್ನು ತೊಳೆದು ಸ್ವಚ್ಛ ಮಾಡುತ್ತೇನೆ. ಕೊಡಿ ಬೆಳಕನ್ನು, ಕೊಡಿ. ಇನ್ನೂ ನಿನ್ನ ಅಭಿನಯವನ್ನು ಬಿಡಲಲ್ಲಯ. ಇನ್ನು ಉಳಿದಿರುವುದು ಒಂದೇ ಶಿಕ್ಷೆ, ಕಟ್ಟ ಕಡೆಯ ಶಿಕ್ಷೆ, ದೇಹಾಂತ ಪ್ರಾಯಶ್ಚಿತ್ತ. ಮಾಡಿ, ದೇಹಾಂತ ಪ್ರಾಯಶ್ಚಿತ್ತವನ್ನೇ ಮಾಡಿ. ಆದರೆ ಈ ಅಂಧಕಾರದಿಂದ ಹೊರಗೆ ಕರೆದುಕೊಂಡು ಹೋಗಿ ಬೆಳಕನ್ನು ನಿಲ್ಲಿಸಿ ಝಗ್ಜಗಾಯಮಾನವಾಗಿ ಉರಿಯುತ್ತಿರುವ ದಿವ್ಯ ಜ್ಯೋತಿಯ ಮುಂದೆ ನಿಂತು ಈ ಭೀಕರ ಕಾರ್ಗತ್ತಲೆಯನ್ನು ಎದುರಿಸುತ್ತೇನೆ.
ನಿನ್ನಂಥ ಅಧಮನಿಗೆ ಸಿಕ್ಕುವ ಪ್ರತಿಫಲವೇನೆಂದು ಜಗತ್ತಿಗೆ ತಿಳಿಯಲೇಬೇಕು. ಸೇವಕರೇ, ಇವನನ್ನು ಎಳೆದುಕೊಂಡು ಹೋಗಿ ಗಡಗರ ವಶಪಡಿಸಿ ಇವನ ಶಿರಚ್ಛೇದನ ಮಾಡಿಸಿ. ಮಾಡಿದ ಆಜ್ಞೆಯನ್ನು ಹಿಂದಿಗೆ ತಗೊಳ್ಳಿ. ಅವನ್ನು ವಧಿಸಿ ನನ್ನ ಸೌಭಾಗ್ಯವನ್ನು ಹಾಳು ಮಾಡಬೇಡಿ. ಮುಚ್ಚಬೇಡಿ. ಅಧಮನನ್ನು ವಧಿಸಿದ್ರೆ ಅವನ ಹಾದಿ ಹಿಡಿದು ದೇಶದ ಹಾರಾದಿತ್ತು. ಈಗ ಸ್ವಂತ ಮಗಳ ಸರ್ವಸ್ವವೂ ಹಾರಾಡ್ತಾ ಇದೆ. ಮೊದಲು ಅವಳನ್ನು ಕಾಪಾಡಿ, ಆಮೇಲೆ ದೇಶದ ಯೋಗಕ್ಷೇಮ. ನ್ಯಾಯ ನಿಷ್ಪಕ್ಷಪಾತವಾದದ್ದು. ಅದಕ್ಕೆ ನನ್ನವರು ತನ್ನವರು ಎಂಬ ಭೇದ ಭಾವನೆ ಇಲ್ಲ. ರಾಣಿ ಹಡದ ಮಗಳಾದ್ರೇನು, ಕೈ ಹಿಡಿದ ಪತ್ನಿ ಆದ್ರೇನು, ನನ್ನ ಧರ್ಮ ನ್ಯಾಯ ನಿಷ್ಠೆಗಳಿಂದ ಒಂದು ಹೆಜ್ಜೆ ಸಹ ಚಲಿಸಲಾರೆ. ಹಾಗಾದ್ರೆ ನಾನು ಹೋಗ್ತೀನಿ, ಅವರ ಜೊತೆಯಲ್ಲಿ ನನ್ನ ಮದುವೆಯಾಗಿ ಹೋಗಲಿ. ಹುಡುಗಿ, ನೀನು ಅರಮನೆಯಿಂದ ಹೊರಗೆ ಹೋಗಲೇಕೂಡದು. ರಾಣಿ, ಇವಳನ್ನು ಬಂಧಿಸು. ಹೌದು, ನೀನೇ. ಇವಳು ಅತ್ತ ಇತ್ತ ಅಲಗಾಡುವ ಹಾಗೆ ಕಾವಲಿರಿಸು. ಇವಳು ತಪ್ಪಿಸಿಕೊಂಡು ಹೋದಲ್ಲಿ ಮಗಳಿಗೆ ಆಗಬೇಕಾದ ಶಿಕ್ಷೆ, ತಾಯಿಗಾದಿತ್ತು ಎತ್ತರ. ಎಲ್ಲಿಗೆ ಓಡ್ತಾ ಇದ್ದೀಯೇ? ನನ್ನ ಮಿತ್ರನ ರಕ್ಷಣೆಗೆ. ಸರಿ, ಜೈ ಶಂಕರ. ಈ ಮಂತ್ರದಂಡದ ಸಹಾಯದಿಂದ ಜಯ ಗಳಿಸು. ಬಹಳ ಉಪಕಾರ ಮಾಡಿದ್ರಿ. ಏನೋ ಮಾಡ್ಕೊಂಡಿದ್ದ ಮೊದಲು ಕೆಲಸ ನೋಡಿದ ರಾಮ ಚಂಪ ಚತ್ರಿಕ ತೆಗೀರಿ, ಯಾರಾದ್ರೂ ಬಾಗಿಲು ತೆಗೀರಿ. ನನ್ನ ಹಣೆಯ ಸೌಭಾಗ್ಯ ತೆರಕು ಸಂಪೂರ್ಣವಾಗಿ ಅಳಿಸಿ ಹೋಗುವ ಮುಂಚೆ ನನ್ನ ಪತಿನ ಒಂದು ಸಲ ನೋಡೋ ಅವಕಾಶ ಮಾಡಿಕೊಡಿ. ತೆಗೀರಿ, ಯಾರಾದ್ರೂ ಬಾಗಿಲು ತೆಗೀರಿ. ರಾಮ ಚಂಪ ಹೇಮ ಅಮ್ಮ, ಯಾಕಮ್ಮ ಈ ಹಠ? ಹಠ ಅಲ್ಲ ತಾಯಿ, ಕರ್ತವ್ಯ. ಪತಿನ ಬಿಟ್ಟಿಲ್ಲ ಅದೇ ನನ್ನ ಜೀವ ಕಾದಿರ್ತಾ ಇದೆ. ನನ್ನನ್ನು ಕಳಿಸಿಕೊಡಿ. ನಿನ್ನ ಕಣ್ಣೀರಿನಿಂದ ನನ್ನ ಕರಳು ಕತ್ತರಿಸ್ತಾ ಇದೆ ಹೇಮ. ಅಸಾಧ್ಯವಾದನ್ನು ಬಯಸಿ ಎಲ್ಲರ ಜೀವನವನ್ನು ಹಾಳು ಮಾಡಬೇಡ. ಆರೆ ಹುಚ್ಚನ್ನ ಮರೆತು ಬಿಡು. ಬೇರೆ ಯಾವ ರಾಜಪುತ್ರನನ್ನಾದರೂ ವರಿಸಿ ಹಾಯಾಗಿರು. ಜನ್ಮ ಕೊಟ್ಟ ತಾಯಿ ನೀನು ಇಂಥ ಕೆಲಸವನ್ನು ನೇಮಿಸಬಾರದು. ಕೈ ಹಿಡಿದವನು ಎಂಥವನಾದರೂ ಸರಿ, ಆತನನ್ನು ಅನುಸರಿಸಿ ಬಾಳಬೇಕಾದ್ದು ಸತಿ ಧರ್ಮ, ಪತಿವ್ರತೆಯ ಕರ್ತವ್ಯ, ಆರ್ಯನಾರಿ ಆದರ್ಶ. ಇನ್ನೂ ಮದುವೆಯೇ ಆಗಿಲ್ಲವಲ್ಲೇ? ಮನಸ್ಸು ಕೊಟ್ಟ ಮೇಲೆ ಮದುವೆ ಆದ ಹಾಗೆ ತಾಯಿ. ಮಾಂಗಲ್ಯ ಕಟ್ಟದಿದ್ದ ಮಾತ್ರಕ್ಕೆ ಏನಾಯ್ತು? ನನ್ನನ್ನು ಕಳಿಸಿಕೊಡಮ್ಮ. ಏನೋ ಅಮ್ಮ, ನಿನ್ನ ಮಾತು ಸರಿ ಅಂತ ಕಾಣಿಸುತ್ತೆ, ಅವರ ಮಾತು ಸರಿ ಅಂತ ಕಾಣಿಸುತ್ತೆ. ನನ್ನ ಬುದ್ಧಿಗಂತೂ ಏನೂ ತೋರಿಸ್ತಾ ಇಲ್ಲ. ಸರಿ, ಎಲ್ಲೋ ದೇವ ನೀನು ಸುಖವಾಗಿದ್ದರೆ ಸಾಕು ಅಮ್ಮ. ಸೇವಕರೇ ಅಮ್ಮ. ಮನ್ನಿಸಿ ಮಹಾರಾಣಿ. ಪ್ರಭುವಿನ ಆಜ್ಞೆಯನ್ನು ಪರಿಪಾಲಿಸುತ್ತಿರುವ ಅವನು ಮೂಢನೋ ನೀನು ಮೂಢನ? ಒಬ್ಬಳೆ ಮಗಳೆಂಬ ಮಮತೆಯಿಂದ ಮಾನ ಮರ್ಯಾದೆಗಳನ್ನ ಮಣ್ಣು ಕೊಡಿಸ್ತಾ ಇದೀಯಾ? ಎಲ್ಲಿ ಕಳಿಸ್ತಾ ಇದೆಯಾ ಅವಳನ್ನ? ನನ್ನ ಪತಿ ಸನ್ನಿಧಿಗೆ. ಮೂರ್ಖಳೆ, ತಪ್ಪು ಮಾಡಿ ಪಾಪಕೋಪದಲ್ಲಿ ಬಿದ್ದು ಹೊರಳುತ್ತಿರುವ ಪಶುವೆ,
ಆ ದ್ರೋಹಿಯನ್ನು ಪತಿಯನ್ನು ಸಂಬೋಧಿಸಬೇಡ. ಅದನ್ನು ತಡೆಗಟ್ಟುವ ಶಕ್ತಿ ತ್ರಿಮೂರ್ತಿಗಳಿಗೂ ಇಲ್ಲ. ಅವರೇ ನನ್ನ ಹೃದಯೇಶ್ವರ, ಪ್ರಾಣೇಶ್ವರ, ಪರಮೇಶ್ವರ. ಅಪ್ಪ, ನಾನು ನಿನ್ನ ಮಗಳು. ನಿನ್ನ ದೇಹದಲ್ಲಿ ಹರಿತಾ ಇರೋ ಪವಿತ್ರ ರಕ್ತ ನನ್ನ ದೇಹದಲ್ಲೂ ಹರಿತಾ ಇದೆ. ಮಗಳು ಅನ್ನೋ ಮಮತೆಯಿಂದ ಅಡ್ಡದಾರಿ ಹಿಡಿಸಿ ಪಾಪ ಮಾಡೋದಕ್ಕೆ ಪ್ರಚೋದಿಸ್ತಾ ಇದೆಯಾ? ಆದರೆ ನಾನು ಮಾತ್ರ ಧರ್ಮಕ್ಕೆ ವಿರುದ್ಧವಾದ ಕೆಲಸ ಮಾಡಿ ಕುಲಕೋಟಿಗಳನ್ನು ರೌರವ ನರಕಕ್ಕೆ ತಳ್ಳಲಾರೆ. ಇದು ಸತ್ಯ, ಸತ್ಯ, ತ್ರಿವಾರ ಸತ್ಯ. ಪ್ರಭು, ಅಪರಾಧಿ ತಪ್ಪಿಸಿಕೊಂಡಂತೆ. ಇದೀಗ ಭಕ್ತವತ್ಸಲೆಯಾದ ಭವಾನಿಯಲ್ಲಿ ನಂಬಿದವರ ಕೈ ಬೇಡದಿರುವ ಸರ್ವ ಮಂಗಳೆಯ ಸಾಕ್ಷಾತ್ಕಾರ, ಪವಿತ್ರ ಪ್ರೇಮದ ಸಾಕ್ಷಿ. ಅಪ್ಪ, ನನ್ನನ್ನು ಬಿಟ್ಬಿಡು, ನಾನು ಹೋಗ್ತೀನಿ, ನನ್ನ ಪತಿನ ಸೇರ್ಕೋತೀನಿ. ನನ್ನನ್ನು ಬಿಟ್ಬಿಡು, ನನ್ನನ್ನು ಬಿಟ್ಬಿಡಪ್ಪ. ಕುಲ ಸಂಪ್ರದಾಯಗಳ ಹೆಸರಿನಲ್ಲಿ ಪಡೆದ ಮಗಳನ್ನು ಸಂಕಟ ಪಡಿಸೋದು ನ್ಯಾಯವಲ್ಲ. ಅವಳ ಧರ್ಮವನ್ನು ಪಾಲಿಸಲು ಅವಕಾಶ ಮಾಡಿಕೊಡಿ, ಅವಕಾಶ ಮಾಡಿಕೊಡಿ ಅಷ್ಟೇ. ಆಗಲಿ, ಅವಳ ಧರ್ಮವನ್ನು ಅವಳು ಪಾಲಿಸಲಿ, ನಮ್ಮ ಧರ್ಮವನ್ನು ನಾವು ಪಾಲಿಸುತ್ತೇವೆ. ಯಾರಲ್ಲಿ ತಕ್ಷಣ ಮಹಾಮಂತ್ರಿಯನ್ನು ಬರಮಾಡು. ನಾನು ನಿನ್ನ ಅದೃಷ್ಟ ದೇವತೆ. ಆಗುವ ಸರ್ವನಾಶವನ್ನು ತಪ್ಪಿಸಲು ಬಂದೆ. ನಿನ್ನ ಮಗಳ ಮನಸ್ಸನ್ನು ಅಪಹರಿಸಿ ತಪ್ಪಿಸಿಕೊಂಡು ಹೋದ ಅಧಮನನ್ನು ಯಾರೆಂದು ತಿಳಿದಿರುವೆ? ಅವನೊಬ್ಬ ಮಾಯಾದಿ, ಮಂತ್ರ ತಂತ್ರ ವಿಶಾರದ, ರಾಕ್ಷಸ. ನಿನ್ನ ಮಗಳ ಮೇಲಿನ ವ್ಯಾಮೋಹದಿಂದ ಪುನಃ ಬಂದೇ ಬರುತ್ತಾನೆ. ಆಗ ನಿನ್ನನ್ನು, ನಿನ್ನ ರಾಜ್ಯವನ್ನು, ನಿನ್ನ ಪ್ರಜೆಗಳನ್ನು ಏಕಾಪೋಷಣೆ ತೆಗೆದುಕೊಂಡು ಸರ್ವವನ್ನು ಧ್ವಂಸ ಮಾಡಿಬಿಡುತ್ತಾನೆ. ನಾನು ಸತ್ತರೂ ಸರಿ, ನನ್ನ ಪ್ರಜೆಗಳಿಗೆ ಯಾವ ವಿಧವಾದ ತೊಂದರೆಯೂ ಆಗಕೂಡದು. ಹಾಗಾದ್ರೆ ನಿನ್ನ ಮಗಳನ್ನು ಅರಮನೆಯಿಂದ ಓಡಿಸಿಬಿಡು. ಅವಳಿದ್ದಲ್ಲಿ ಅವನು ಹೋಗುವುದರಿಂದ ನಿನ್ನ ಪ್ರಜೆಗಳಿಗೆ ತೊಂದರೆ ತಪ್ಪುತ್ತದೆ. ನನ್ನ ಒಬ್ಬಳೇ ಮಗಳು, ನಿರ್ದಯನಾಗಿ ಅವಳನ್ನು ಅರಮನೆಯಿಂದ ಅಡವಿಗೆ ಕಳುಹಿಸಲೇ? ಅದರ ವಿನಃ ಬೇರೆ ಮಾರ್ಗವೇ ಇಲ್ಲ. ಯೋಚಿಸು, ಯಾವುದು ಬೇಕೋ ಅದನ್ನು ಮಾಡು. ನಾನು ರಾಜ, ಪ್ರಜೆಗಳ ತಂದೆ. ವೈಯಕ್ತಿಕವಾದ ಸುಖ ದುಃಖಗಳಿಗಿಂತ ಪ್ರಜೆಗಳ ಹಿತ ಸಾಧನೆಯೇ ಮುಖ್ಯ ಕರ್ತವ್ಯ. ಆ ಕರ್ತವ್ಯ ಪರಿಪಾಲನೆಯಲ್ಲಿ ಮಗಳೆಂಬ ಮಮತೆಗಾಗಲಿ, ಮಡದಿ ಎಂಬ ವ್ಯಾಮೋಹಕ್ಕಾಗಲಿ ಅವಕಾಶವಿಲ್ಲ. ಇಲ್ಲ, ರಾಜಕುಮಾರಿಯನ್ನು ಸಲಕ್ಷಣವಾಗಿ ಅಲಂಕಾರ ಮಾಡಿಸಿ ಕಾಡಿಗೆ ಕಳುಹಿಸಿಕೊಡ್ಬೇಕೆಂಬ ನಮ್ಮ ಆಜ್ಞೆಯನ್ನು ಅಂತಃಪುರಕ್ಕೆ ಕಳುಹಿಸು.
ಪೂರ್ಣನಾದ ರಾಮ ಸತಿಯ ಕಾಡಿಗಟ್ಟಿದ ಸತ್ಯ ಸಂಧನಾದ ಹರಿಶ್ಚಂದ್ರ ಬೆಳಿಗ್ಗೆ ಮಾರಿದ ಸತಿಯ ಬಣವಗೈದು ಧರ್ಮ ಜೂಜನಾಡಿದ ಸತಿಯ ಬಣವಗೈದು ಧರ್ಮ ಜೂಜನಾಡಿದ ಪತಿಗೆ ಬದಲು ನಿನ್ನ ಪಿತನೆ ದೂರ ಮಾಡಿದ ದೂರ ಮಾಡಿದ ಅಹುದು ಕಂದ ಇದುವೆ ಸಂದ ಹೆಣ್ಣ ಪಂಜನೆ ಎಲ್ಲ ಯುಗದಿ ಆಯಿತು ಇಂಥ ಶೋಧನೆ ಇಂಥ ಶೋಧನೆ ಹಸಿವು ತೃಷೆಯ ಸಹಿಸಿ ಎಂತು ಪತಿಯ ಸೇವೆ ಮಾಡುವೆ ಏನೇ ಬರಲಿ ಎಲ್ಲೇ ಇರಲಿ ಧರ್ಮ ತಲೆಯ ಕಾಯಲಿ ಏನೇ ಬರಲಿ ಎಲ್ಲೇ ಇರಲಿ ಧರ್ಮ ತಲೆಯ ಕಾಯಲಿ ಮನುಜಲಲ್ಲ ಅಮರಳೆಂಬ ಕೀರ್ತಿ ತುಂಬಲಿ ಕೀರ್ತಿ ತುಂಬಲಿ ಅಗುದು ಕಂದ ಇದುವೆ ಸಂದ ಹೆಣ್ಣ ಭಂಜನೆ ಎಲ್ಲ ಯುಗದಿ ಆಯಿತು ಇಂಥ ಶೋಧನೆ ಇಂಥ ಶೋಧನೆ ಚೇಷ್ಟೆಗಳಿಂದ ಅವನ ಮನಸ್ಸನ್ನು ಒಲಿಸಿಕೊ. ಅದಕ್ಕೆ ಸರಿ ಹೋಗದಿದ್ದರೆ ಭಯಪಡಿಸಿಯಾದರೂ ಅವನ ವಿಸ್ಮೃತಿಯನ್ನು ಹೋಗಲಾಡಿಸು. ನಿನಗೆ ಏನಾದರೂ ಬೇಕಾದರೆ ಆ ಕನ್ನಡಿಯ ಮುಂದೆ ನಿಂತು ನನ್ನನ್ನು ಸ್ಮರಿಸು. ಸಾಗಿ ಬಾ ರಾಜ ಸಾಗಿ ಬಾ ಸಾಗಿ ಬಾ
ಕತ್ತರಿಕಾ, ಎಷ್ಟು ದಿವಸ ಅಂತ ಉಪವಾಸ ಇರ್ತೀಯ? ಸ್ವಲ್ಪ ತಿನ್ನು. ಯಾಕ ಅದು ಬಿಕ್ಕೊಂಡು ಕೂತಿರ್ತೀಯ? ಸ್ವಲ್ಪ ನಗೆ ನಗುತ್ತಾ ಇರು. ನಗ್ತಾ ಇರ್ಬೇಕಾ? ನಗ್ತೀನಿ. ಇದ್ಯಾವ ಸೀಮೆ ನಗುನೆ? ಇದು ನಮ್ ಸೀಮೆ ನಗು, ಹುಚ್ಚುರ್ ಸೀಮೆ ನಗು. ನನಗೆ ಹುಚ್ಚಿಡ್ದಿದೆ ಅಲ್ವೇ, ನನಗೆ ದೆವ್ವ ಮೆಟ್ಕೊಂಡಿದೆ ಅಲ್ವೇ. ಹಿರಣ್ಯಾಕ್ಷ? ಹಿರಣ್ಯಾಕ್ಷ ಎಲ್ಲಿದ್ದಾನೆ? ಇಲ್ಲೇ ನನ್ನ ಎದುರಿನಲ್ಲೇ. ನನ್ನ ಭಕ್ತ ಪ್ರಹ್ಲಾದನ್ನು ಹಿಂಸೆ ಮಾಡ್ತೀರೋ ರಾಕ್ಷಸ? ಅಯ್ಯೋ, ನೀನಾಕೊಂಡಿಯೋ ನನ್ನ ಮನದೇವ್ರು ನರಸಿಂಹ? ಕಂಬ ಮಾಡ್ಕೊಂಡು ಬಂದೆ. ಅಯ್ಯಯ್ಯೋ ಅಯ್ಯೋ ಅಂದ್ರು ಬಿಡಕ್ಕಿಲ್ಲ, ಅಪ್ಪ ಅಂದ್ರು ಬಿಡಕ್ಕಿಲ್ಲ. ಅಯ್ಯೋ ಬಾಗಲ್ ತೆಗಿ ಓ ಮಗ, ಬಾಗಲ್ ತೆಗಿ. ತೆಗಿ ಕೈಯ್ಯ, ಬಾ ಯುದ್ಧಕ್ಕೆ. ನನ್ ರಕ್ತ ಹಾಕಿ ಕುಡಿತೀಯ? ಬಾನಿ ತುಂಬಾ ಪಾನಕ ಇದೆ, ಕುಡಿ. ನೀನೇ ಹಿಡ್ಕೋ, ನೀ ಹಿಡ್ಕೊಳ್ಳು. ಈಗ ನಾನು ಎಲ್ಲಿದ್ದೀನಿ ಪ್ರಾಣೇಶ್ವರ? ನೀವ್ ಇಲ್ಲೇ ಇದ್ದೀರಾ? ಯಾಕೆ ಹೀಗ್ ಕೂತಿದ್ದೀರಿ? ಬನ್ನಿ ನಿದ್ದೆ ಮಾಡಿ. ನಾನ್ ನಿದ್ದೆ ಮಾಡೋದಿಲ್ಲ. ನಿದ್ದೆ ಮಾಡದೇ ಇದ್ರೆ ಆಯಾಸ ಪರಿಹಾರವಾಗೋದಿಲ್ಲ. ಆಗ್ಬೇಕಾದಿಲ್ಲ, ಛಲ ಹಿಡಿಬೇಡಿ. ಹೇಳಿದ ಹಾಕಿ ಹೇಳಿ. ನಿನ್ನ ಉಪಾಯ ಎಲ್ಲ ನನಗ್ ಗೊತ್ತಿದೆ. ನನಗೆ ನಿದ್ದೆ ಬಂದು ಕಣ್ಣು ಮುಚ್ಕೊಂಡಾಗ ನನ್ನ ಕುತ್ತಿಗೆ ಹೆಚ್ಚಿಗೆ ಕೊಂದು ಬಿಡ್ತೀಯ ನೀನು. ಅಯ್ಯೋ, ನಿಮಗಿನ್ನೂ ಆ ಭಯ ಹೋಗಿಲ್ವೇ? ಹೇಗ್ ಹೋಗುತ್ತೆ? ನಿನ್ ಮಾಯಗಾತಿ, ಪಿಶಾಚಿ, ರಾಕ್ಷಸಿ. ಅಲ್ಲ ಸ್ವಾಮಿ, ಅಲ್ಲ. ನಿಮ್ಮ ವಿಸ್ಮೃತಿಯನ್ನು ಹೋಗಲಾಡಿಸಲು ಪ್ರಯತ್ನಿಸುತ್ತಿರುವ ನಿಮ್ಮ ದಾಸಿ. ಅಲ್ಲ ಅಲ್ಲ, ನೀನು ಪಿಶಾಚಿ. ಒಳ್ಳೆ ಮಾತಿನಿಂದ ವಿಶ್ರಾಂತಿ ತೆಗೆದುಕೊಂಡ್ರೆ ಸರಿ, ಇಲ್ದಿದ್ರೆ ಏನ್ ಮಾಡ್ತೆ? ನಿಜವಾಗಿ ನುಂಗು ಬಿಡ್ತೀಯಾ? ಏನಾದ್ರೂ ಮಾಡ್ತೀನಿ. ನಿನ್ನ ಕಣ್ಣುಗಳು ಅಗ್ನಿಗೋಳದ ಹಾಗೆ ಉರಿತಾ ಇದೆ, ನಿರ್ಧೂಮ ಹವಾಮ ಕುಂಡದಂತೆ ಪ್ರಜ್ವಲಿಸ್ತಾ ಇದೆ ನಿನ್ನ ಮುಖ. ಅಯ್ಯಯ್ಯೋ, ನೋಡಲಾರೆ ನೋಡಲಾರೆ. ಸರಿ, ಇನಿಮೇಲೆ ನಾನು ಹೇಳಿದ ಹಾಗೆ ಕೇಳಿ, ಕಣ್ಣು ಬಿಡೋದಿಲ್ಲ. ಬನ್ನಿ ನಿದ್ದೆ ಮಾಡಿ. ತಂಪಾದ ಕಿರಣದ ನನ್ನ ಚೆಲ್ಲಿ ಬಾ ರಾಜಕುಮಾರ, ಜೋಗಳ ಹಾಡಿ ತೂಗ್ತೀನಿ.
ಅಂತ ಕರೆಯುತ್ತಿದ್ದಾನೆ. ಬನ್ನಿ, ಚಂದ್ರನು ಹಾಡ್ತಾನೆ, ಅವನ ಜೊತೆಯಲ್ಲಿ ನಾನು ಹಾಡ್ತೀನಿ. ಬನ್ನಿ. ನಾನು ಮಂತ್ರ ಹೋಗಿ ಓಡಿಸ್ತೀನಿ. ಅಷ್ಟ್ ಮಾಡು, ನೀನ್ ದಮ್ಮಯ್ಯ ಅಂತೀನಿ. ದಮ್ಮಯ್ಯ ಬೇಡ, ನಾ ಹೇಳಿದಾಗ ಕೇಳ್ತೀಯಾ? ನನ್ನ ಸೆಕ್ಕರ ಬೊಂಬೆ ಸ್ವಾಮಿ.
ಯಾರು ಪಿಸಾಕು? ಪಿಸಾಕಿ ಅಲ್ಲ ತಾಯಿ, ಮನುಷ್ಯ. ಇವರ ಪತ್ನಿ ಯಾವ ಇವರ ಪತ್ನಿ? ಪಿಸಾಕಿ. ಅಯ್ಯೋ ಚಿನ್ನ ಬಾರಲ್ಲ ಚಿನ್ನ. ಇವ್ರು ಬಿಟ್ಬಿಡು, ಬಿಡೋದಿಲ್ಲ. ಅಯ್ಯೋ ನನ್ ದೇವ್ರನ್ನ ನನ್ನಿಂದ ಕಿತ್ಕೋಬೇಡ, ನಿನ್ ಕಾಲು ಹಿಡ್ಕೋತೀನಿ. ಬಂದದಾರ್ ಹಿಡ್ಕೊಂಡು ಸುಳ್ಳ ಹೋಗ್ತೀಯೋ? ಇಲ್ಲ ದೇವ ಸಹಿತ ಸುಳ್ಳು ಬಿಡ್ಲು. ನೀನೇನ್ ಬೇಕಾದ್ರೂ ಮಾಡು, ನಾನ್ ಮಾತ್ರ ಇವ್ರನ್ನ ಬಿಟ್ಟು ಹೋಗೋದಿಲ್ಲ. ಏ ಲೇ ಚಿಕ್ಕೋನಕ್ಕು, ಬಂದ್ರ ಬನ್ನಿ ಬನ್ನಿ. ಲಕ್ಷಣವಾಗಿರೋ ಹುಡುಗ ಸಿಗ್ದ ಅಂತ ಕರ್ಕೊಂಡ್ ಬಂದ್ರೆ ನನ್ನವನು ನನ್ನವನು ಅಂತ ಬೆಲ್ಲ ಹೋಗ್ತಿ ಬರ್ತಾ ಇದ್ದಾಳೆ ಈ ಪಿಶಾಚಿ. ಹಿಡೀರಿ ಕಟ್ಟಿ ಕಂಬಕ್ಕೆ, ಬೆಳಿಗ್ಗೆ ಬಂಕಿ ಹಚ್ಚಿ ಸುಟ್ಟು ಬಿಡೋಣ. ನಾ ಹೇಳಿದಾಗ ಕೇಳ್ಕೊಂಡು ನನ್ನ ಜೊತೆಯಲ್ಲಿಯೇ ಇರಬೇಕು. ಒಬ್ಳಿಂದ ತಪ್ಪಿಸ್ಕೊಂಡ್ರಿ, ಒಬ್ಳು ಗಂಟು ಬಿದ್ಲಲ್ಲ ಭಗವಂತ. ಅಪ್ಪಪ್ಪ ಮೂಡೆಲ್ಲ ಪುಡಿ ಪುಡಿ ಮಾಡಿಬಿಟ್ಟೆ. ಮತ್ತೆ ಸುಳ್ಳು ಅಪದ್ದ ಬಗ್ಲಿದ್ರೆ ಸುಮ್ಮನಿರ್ತೀನ? ಮತ್ತೆ ನಾನು ಬಯಸ್ಕೊಂಡಿರೋ ಹೆಣ್ಣು ಅನ್ಯಾಯವಾಗ ಅಡವಿ ಪಾಲಾದ್ರೆ ಯಾವ ನೋಡ್ಕೊಂಡು ಸುಮ್ಮನಿರ್ತಾರೆ? ಚತುರಿಕಾ ನೀನು ಅಂದ್ರೆ ನನಗೆ ಪ್ರಾಣ. ನನಗೂ ಹಾಗೆ. ಮತ್ತೆ ಯಾಕೆ ಕೇಳಿಲ್ಲ? ನೀನ ಕೇಳಿಲ್ಲ? ಕೇಳಿಲ್ಲ ಅಲ್ವೇ, ಇಬ್ರದ್ದು ಅರ್ಥ ಆಯ್ತು. ಮತ್ತೆ ನಾವಿಬ್ರು ದೊಡ್ಡಪ್ಪನ ಹೇಳಿ ನಮ್ಮ ಮಿತ್ರ ಹಿಡ್ಕೊಂಡು ಹೊರಡೋಣ. ದೊಡ್ಡಪ್ಪ ನಿನ್ನ ಧೈರ್ಯದಿಂದ ನಮ್ಮಿಬ್ರಿಗೂ ಸರಿ ಹೋಯ್ತು. ನಿನ್ನ ಉಪಕಾರ ನಾವೆಂದೆಂದಿಗೂ ಮರೆಯಲ್ಲ. ನಾವ್ ಹೋಗಿ ಬರ್ತೀವಿ. ಸಂತೋಷ, ಹೋಗ್ ಬನ್ನಿ. ಅದು ಸಿಕ್ಕಿದ ಮೇಲೆ ಕರ್ಕೊಂಡು ಬನ್ನಿ. ದೊಡ್ಡಪ್ಪ ನಿನ್ ಬಾಯಾರಿಕೆಯಿಂದ ನಮಗೆ ಗಂಡು ಹೋಗು ಆದ್ರೆ ನಿನ್ನ ಹೆಸರೇ ಇಡ್ತೀವಿ. ಇವಳು ಒಪ್ಪಿಕಲ್ಲ? ಒಪ್ಕೊಂತೀನಿ ಮಾವಯ್ಯ. ಸಂತೋಷ, ಹೋಗ್ ಬನ್ನಿ. ದೊಡ್ಡಪ್ಪ
ನಿನಗೇನಂತೆ, ಒಂದ್ ಸಲ ಹ್ಮ್ ಅಂತಂದ್ರೆ ಮೈ ಕೊಡುವುದಂದ್ರೆ ಪಟ ಪಟ ಅಂತ ಹಗ್ಗ ಎಲ್ಲ ಕಿತ್ ಹೋಗುತ್ತೆ. ನೀನ್ ಪಿಶಾಚಿ. ಅಲ್ಲ ಸ್ವಾಮಿ, ನಾನ್ ಪಿಶಾಚಿ ಆಗಿದ್ರೆ ನನ್ ಹಿಡಿಯೋಗ್ ಬಂದ ತಕ್ಷಣವೇ ಎಲ್ಲರನ್ನೂ ಕೊಂದು ಬಿಡ್ತಿದ್ದೆ. ಹೌದು, ಯಾಕ್ ಕೊಲ್ಲಿಲ್ಲ? ನಾನು ಮನುಷ್ಯಳು, ಅದರಲ್ಲೂ ಅಬಲೆ. ಅವನ್ನ ಎದುರಿಸುವಷ್ಟು ಶಕ್ತಿ ನನಗಿಲ್ಲ. ಶಕ್ತಿ ಇಲ್ಲ? ನಾಳೆ ಬೆಳಗ್ಗೆ ನೀನ್ ಸುಟ್ಟು ಬಿಡ್ತಾರೆ, ಅನ್ಯಾಯವಾಗಿ ಸತ್ತು ಹೋಗ್ತೀಯಲ್ಲ. ನಿಮ್ಮ ಕಣ್ಣು ಮುಂದೆ ಸತ್ರಿ ನನಗೆ ಸಂತೋಷವೇ. ಚೆ ಚೆ, ಹಾಗೆಲ್ಲ ಸಾಯಬಾರದು. ಓಡೋಗು, ಹೊಟ್ಟೋಗು. ಹೇಗೆ ಹೋಗ್ಲಿ? ನೀವು ಮನಸ್ಸು ಮಾಡಿದ್ರೆ ನನ್ನ ಕಾಪಾಡಬಹುದು. ನಾನೇ? ಅವರೆಲ್ಲ ಬಂದು ನನ್ನ ಹಿಡ್ಕೊಂಡ್ಬಿಟ್ರೆ? ಬಂದ್ರೆ ಏನಂತೆ? ನೀವು ಕ್ಷತ್ರಿಯರು, ರಣರಂಗದಲ್ಲಿ ಶತ್ರುಗಳ ತಲೆಗಳನ್ನು ಚೆಂಡಾಡತಕ್ಕ ಧೀರರು, ವೀರರು. ನಾನೇ? ಹೌದು, ನೀವೇ. ನಿಮ್ಮ ತೋಳಿನಲ್ಲಿ ಭೀಮ ಬಲವಿದೆ. ಪೃಥ್ವಿಯನ್ನೇ ಕುಟ್ಟಿ ಪುಡಿ ಮಾಡುವಷ್ಟು ಶಕ್ತಿ ನಿಮ್ಮ ಮುಷ್ಟಿಯಲ್ಲಿ ಅಡಗಿದೆ. ನನ್ನಂಥ ಅಬಲೆ ಆಪತ್ತಿನಲ್ಲಿ ಸಿಕ್ಕಿಕೊಂಡಿದ್ರೆ ನೋಡ್ತಾ ನಿಂತಿರೋದು ನಿಮಗೆ ನ್ಯಾಯವೇ, ಧರ್ಮವೇ? ಹೌದು, ಧರ್ಮವಲ್ಲ. ನಿಷ್ಕಾರಣವಾಗಿ ನನ್ನ ಕೊಲ್ತಾರೆ, ನೀವಿದನ್ನು ಹೇಗೆ ಸಹಿಸ್ತೀರಿ? ಇಲ್ಲ, ಸಹಿಸಲಾರೆ. ನನ್ನ ಕಾಪಾಡ್ತೀರಾ? ಓ, ಯಾರಾದ್ರೂ ಅಡ್ಡಿ ಬಂದ್ರೆ ಸಿಗರೆ ಬಿಸಾಕಿಬಿಡ್ತೀನಿ. ನಾನು ಕ್ಷತ್ರಿಯ, ರಣರಂಗದಲ್ಲಿ ಶತ್ರುಗಳ ತಲೆಗಳನ್ನು ಚೆಂಡ ಆಡಬಲ್ಲ ಕ್ಷತ್ರಿಯ. ನನ್ನ ತೋಳಿನಲ್ಲಿ ಭೀಮ ಬಲವಿದೆ. ಪೃಥ್ವಿಯನ್ನೇ ಕುಟ್ಟಿ ಪುಡಿ ಪುಡಿ ಮಾಡುವಷ್ಟು ಶಕ್ತಿ ನನ್ನ ಮುಷ್ಟಿಯಲ್ಲಿದೆ. ಹಾಗಾದ್ರೆ ನನ್ನ ಕೈ ಬಿಚ್ಚಿ ಕಾಪಾಡಿ ಪ್ರಭು. ಹಠಾತ್ ನನ್ನ ಕಳಿಸಿ ನೀವು ಒಬ್ಬರೇ ಇದ್ರೆ ಅವ್ರು ನಿಮ್ಮನ್ನು ಸುಮ್ಮನೆ ಬಿಡ್ತಾರೆಯೇ? ಬನ್ನಿ, ನೀವು ಬನ್ನಿ, ಹೊಟ್ಟು ಹೋಗೋಣ. ಹೊಟ್ಟು ಹೋಗೋಣ. ನನ್ಗೋಸ್ಕರ ನೀವೆಷ್ಟು ಕಷ್ಟಪಟ್ರಿ? ಇಲ್ದಿದ್ರೆ ನೀನ್ ಸತ್ತು ಹೋಗ್ತಿದ್ದಿ. ಸಾವಿಗೆ ನಾನು ಭಯಪಡೋದಿಲ್ಲ ಸ್ವಾಮಿ, ಆದರೆ ಸಾವಿಗೆ ಮುಂಚೆ ನಿಮ್ಮ ಸಹಧರ್ಮಚಾರಿಣಿಯಾಗಿ ನಿಮ್ಮ ಪಾದಗಳ ಮೇಲೆ ಪ್ರಾಣ ಬಿಡಬೇಕು ಅಂತ ಆಸೆ. ಯಾಕೆ ಬಂತ ಅಂತ ಆಸೆ? ಯಾಕೆ? ನೀವು ನನ್ನ ಪತಿ. ಪತಿ?
ಸತಿ ಸತಿ ಪತಿ ಮದುವೆನೇ ಆಗಿಲ್ಲ. ಈಗ ಮಾಡ್ಕೊಳ್ಳೋಣ. ನಾನೇನ್ ಮಾಡ್ಬೇಕು? ನಾನು ಹೇಳಿದೆ ಹಾಕಿ ಕೇಳಿ ಬನ್ನಿ. ಗುರುದೇವ ಗುರುದೇವ, ಇಷ್ಟು ದಿವಸದ ಮೇಲೆ ನನ್ನ ದೇವರು ನನಗೊಲಿದ್ದಾನೆ. ಇಷ್ಟು ದಿವಸದ ಮೇಲೆ ನನ್ನ ದೇವರು ನನಗೊಲಿದ್ದಾನೆ. ಲಗ್ನವಾಗೋದಕ್ಕೆ ಅನುಗ್ರಹ ಮಾಡಿ. ಲಗ್ನವಾಗುವುದಕ್ಕೆ ಅನುಗ್ರಹ ಮಾಡಿ. ಈ ನನ್ನ ಸಂತೋಷದಲ್ಲಿ ಭಾಗಿಯಾಗಿ ಆಶೀರ್ವದಿಸು ಬಾಸಖಿ. ಹಾಡು ಕುಣಿ, ಹುಚ್ಚಿಯಂತೆ ಯಕ್ಷಲೋಕವನ್ನೇ ಗುಡುಗಾಡು. ಆದರೆ ಅದರಿಂದ ನಿನಗೆ ಸಿಕ್ಕುವುದು ಶಾಂತಿಯಲ್ಲ, ಆವೇದನ ಮಾತ್ರ. ಸಿಗಲಿ, ಅದರಿಂದ ನನ್ನ ಜೀವನವೇ ಉಳಿದು ಹೋಗಲಿ. ನಿನಗಾಗುವ ನಷ್ಟವೇನು? ನಾನು ನಿನ್ನ ಸುಖ ದುಃಖಗಳ ಸಮಭಾಗಿವಿಂದ. ಅವಳು ಹಾಗೆ ಬೊಗಳಿದ್ದಳು, ಹಾಗೆ ವರ್ತಿಸಿದಳು, ನಕ್ಕಳು, ನಲಿದಳು, ಹಾಡಿ ಕುಣಿದು ಕುಪ್ಪಳಿಸಿದಳು. ನನ್ನ ಸಖಿಯಾಗಿ, ನನ್ನ ಪ್ರಾಣವಾಗಿ, ನಾನೇ ಅವಳಾಗಿ ಒಂದು ಕೂಡಿದ್ದು. ಕೊನೆಗೆ ದ್ರೋಹಿಯಾದಳು, ನನ್ನ ಸುಖ ಶಾಂತಿ ನಗು ನಲ್ಮೆಗಳನ್ನೆಲ್ಲ ಬೂದಿ ಮಾಡಿದಳು. ಈಗ ನಿಟ್ಟುಸಿರು ಕಣ್ಣೀರು ಸಂಕಟದ ನೆಲೆಯಾಗಿ ಹೋಯ್ತು ನನ್ನ ಬದುಕು. ಅರ್ಥವಿಲ್ಲದ ಆವೇಶಕ್ಕೆ ಬಲಿಯಾಗಿ ಹೂವಿನಂತಹ ಮನಸ್ಸನ್ನು ದ್ವೇಷಾಗ್ನಿಯಿಂದ ಸ್ತಬ್ಧ ಮಾಡಿಕೊಳ್ಳುತ್ತಿದ್ದೀಯ ವಿಂದ. ಈ ನಿನ್ನ ದುರಾಗ್ರಹದಿಂದ ನಿನ್ನನ್ನು ನೀನೇ ವಂಚಿಸಿಕೊಳ್ಳುತ್ತಿರುವುದು ಅಲ್ಲದೆ ಅವಳನ್ನು ಅವಳ ಪ್ರಿಯನನ್ನು ಸಂಕಟ ಪಡಿಸುತ್ತಿದ್ದೀಯೇ. ಇದು ನ್ಯಾಯವಲ್ಲ. ಹೌದು, ನನ್ನದು ಮಾತ್ರ ಅನ್ಯಾಯ, ನಿಮ್ಮದೆಲ್ಲ ನ್ಯಾಯವೇ. ಅವಳು, ಅವಳ ಪ್ರಿಯ, ನೀನು, ಎಲ್ಲರೂ ಸ್ವಾರ್ಥಿಗಳು. ನಿಮ್ಮ ನಿಮ್ಮ ಸುಖಗಳನ್ನು ಮಾತ್ರ ಬಯಸುತ್ತಿರುವ ಮಹಾ ಸ್ವಾರ್ಥಿಗಳು. ಅವಳಲ್ಲೂ ಸ್ವಾರ್ಥ, ನಿನ್ನಲ್ಲೂ ಸ್ವಾರ್ಥ, ಅವನಲ್ಲೂ ಸ್ವಾರ್ಥ, ನನ್ನಲ್ಲೂ ಸ್ವಾರ್ಥ, ಒಟ್ಟಿನಲ್ಲಿ ಇಡೀ ಬ್ರಹ್ಮಾಂಡ ಸ್ವಾರ್ಥಿಗಳ ಮಯ. ಹೋಗು, ಹೊರಟು ಹೋಗು, ನನಗೆ ಯಾರ ಸ್ನೇಹ ಬೇಕಾಗಿಲ್ಲ, ಹೊರಟು ಹೋಗು. ಏಕಾಂತದಲ್ಲಿ ಕೊರಗಿ ಕೊರಗಿ ಕಣ್ಣೀರಿಟ್ಟು ಒಂದು ದಿನ ಅವಳು ನಾಶ ಆದ ಮೇಲೆ ನಾನು ನಾಶವಾಗಿ ಹೋಗ್ತೇನೆ. ಹೋಗು, ಹೊರಟು ಹೋಗು. ಹೋಗ್ತೀನಿ ಹುಚ್ಚಿ. ನೀನು ಭಾವಿಸಿರುವಷ್ಟು ದುಸ್ಥಿತಿಯಲ್ಲಿ ಅವಳಿಲ್ಲ, ತನ್ನ ಪ್ರಿಯನ ಸಾನ್ನಿಧ್ಯದಲ್ಲಿ ಹಾಯಾಗಿದ್ದಾಳೆ. ನೋಡಬೇಕೇನು? ಬಾ ನೋಡು.
ನಾನು ಎಲ್ಲಿದ್ದೀನಿ? ಈ ಯಕ್ಷಗಣ್ಯ ಸನ್ನಿಧಿಯಲ್ಲಿ. ಎಲ್ಲಿ? ಅವರೆಲ್ಲಿ? ಯಾರು? ನನ್ನ ಮನೋಹರಿಯ ಪ್ರೇಮ ಸಂಪಾದಿಸಲು ಸಹಾಯ ಮಾಡಿದ ಗುರುದೇವರು. ಗುರುದೇವ? ಯಾರವನು? ಯಾರು ನಿನ್ನ ಮನೋಹರಿ? ಸ್ವರ್ಣಗಿರಿಯ ರಾಜಕುಮಾರಿ ಹೇಮಾ. ಹೇಮಾ? ಅವಳು ಸಾಮಾನ್ಯ ಮನುಷ್ಯಳು, ನಾನು ಯಕ್ಷಳು. ನನ್ನಲ್ಲಿಲ್ಲದ ಸೊಗಸು ಸೌಂದರ್ಯ ಅವಳಲ್ಲಿದೆಯೇ? ನೋಡು, ಕಂತೀರ್ಥ ನೋಡು, ಆ ಪಾದಮಸ್ತಕವು ನಿನ್ನ ಆಲಿಂಗನಕ್ಕಾಗಿ ಕಾತರಿಸುತ್ತಿದೆ. ಏನಿದು? ಎಲ್ಲಿ? ಅವನಲ್ಲಿ? ಆ ನನ್ನ ಮನೋಹರಿಯಲ್ಲಿ? ಎದುರಿಗಿರುವ ಅಮೃತವನ್ನು ಹೀರದೆ ಎಲ್ಲೋ ಇರುವ ನೀರಿಗೆ ಆಸೆ ಪಡಬೇಡ. ನಾನು ನೋಡದೆ ಸುಖವಾಗಿರುತ್ತಾ ಅವಳನ್ನು ಮರೆತು ಬಿಡು. ಯಕ್ಷಕನ್ಯಾಗಿದ್ದು ನಿನ್ನ ಬಾಯಿಂದ ಇಂತಹ ಮಾತುಗಳು ಬರಬಾರದು. ನಾನು ಮನುಷ್ಯ, ಕ್ಷತ್ರಿಯ, ಒಬ್ಬಳಿಗೆ ಮನಸ್ಸು ಕೊಟ್ಟ ಮೇಲೆ ಮುಗಿದು ಹೋಯಿತು. ಉಳಿದ ಹೆಂಗಸರೆಲ್ಲ ನನಗೆ ಅಕ್ಕ ತಂಗಿಯರು ಸಮಾನ. ಇದು ನಿನ್ನ ಅರ್ಥವಿಲ್ಲದ ಶುಷ್ಕ ಭಾವನೆ. ಆಲೋಚನೆ ಮಾಡು. ಆಲೋಚನೆ ಬೇಡ, ವಿಲೋಚನೆಯು ಬೇಡ. ಸದ್ಯ ಇಲ್ಲಿಂದ ತೊಲಗಿ ಹೋದರೆ ಸಾಕು. ಅಷ್ಟು ಸುಲಭವಾಗಿ ಇಲ್ಲಿಂದ ಹೋಗಲಾರೆ. ನನ್ನವನಾಗಲೇಬೇಕು, ಇಲ್ಲದಿದ್ದರೆ ಆಜೀವ ಪರ್ಯಂತ ಬಂಧನದಲ್ಲಿ ಬಿದ್ದಿರಬೇಕು. ಆಗ ತಮ್ಮ ಕುಮಾರನೆಂದು ತಿಳಿಯಲಿಲ್ಲ ಪ್ರಭು. ವಧಾಸ್ಥಾನದಿಂದ ತಪ್ಪಿಸಿಕೊಂಡು ಹೋದ ಮೇಲೆ ಗೂಢಚಾರರಿಂದ ತಿಳಿದು ಬಂದಿತು. ಮಹಾರಾಜ, ಏನು ಅನರ್ಥ ಮಾಡಿಬಿಟ್ಟೆ. ಏನು ಮಾಡಲಿ ಪ್ರಭು, ಆಗಿನ ಸನ್ನಿವೇಶ ಹಾಗಿತ್ತು. ತನ್ನ ಪರಿಚಯವನ್ನೂ ತಿಳಿಸದೆ ಹುಚ್ಚನಂತೆ ನಡೆಸುತ್ತಿದ್ದನು. ನನ್ನ ಸಿಟ್ಟು ಮಿತಿ ಮೀರಿತು, ಆದ್ದರಿಂದ ಆ ಶಿಕ್ಷೆಯನ್ನು ವಿಧಿಸಬೇಕಾಯಿತು. ಅದೇ ಸಿಟ್ಟಿನ ಭರದಲ್ಲಿ ನನ್ನ ಒಬ್ಬಳೇ ಒಬ್ಬಳು ಮಗಳನ್ನು ಕಾಡಿನ ಪಾಲು ಮಾಡಿದೆ ಮಹಾಪ್ರಭು. ಈಗ ಪಶ್ಚಾತ್ತಾಪದಿಂದ ನನ್ನ ಹೃದಯ ದಗ್ಧವಾಗುತ್ತಿದೆ. ಪಶ್ಚಾತ್ತಾಪ ಪಟ್ಟ ಪ್ರಯೋಜನವೇನು? ಅವರು ಎಲ್ಲಿದ್ದರೂ ಹುಡುಕಿಸಲೇಬೇಕು. ತಾವು ನಿಶ್ಚಿಂತರಾಗಿರಿ ಪ್ರಭು, ನಾಲ್ಕು ದಿಕ್ಕುಗಳಿಗೂ ಚಾರರನ್ನು ಕಳುಹಿಸಿಕೊಟ್ಟಿದ್ದೇನೆ. ಜೊತೆಗೆ ನಾನು ಮಾರುವೇಷದಿಂದ ಹೋಗಿ ಹುಡುಕುತ್ತೇನೆ. ತಮ್ಮ ಕುಮಾರನ ಎಲ್ಲಿದ್ದರೂ ಕರೆತಂದು ತಮ್ಮ ಸನ್ನಿಧಾನಕ್ಕೆ ಒಪ್ಪಿಸುವ ಭಾರ ನನ್ನದಾಗಿರಲಿ. ತಾವು ನಿಶ್ಚಿಂತರಾಗಿರಿ ಪ್ರಭು. ಸರಿ. ನಮ ಶಿವಾಯ. ಗುರುದೇವ, ಗುರುದೇವ, ಏನಿದು? ಕುಲಸಿಲ್ಲ, ಯಕ್ಷಕನ್ಯೆಯ ಮಾಯಾಜಾಲ. ಇದಕ್ಕೆ ವಿಮೋಚನೆ ಎಲ್ಲಿದೆ ಗುರುದೇವ? ಹೇಗಾದ್ರೂ ಮಾಡಿ ನನ್ನನ್ನು ಈ ಕುತಂತ್ರದಿಂದ ಪಾರು ಮಾಡಿ ನನ್ನ ಪ್ರೇಯಸಿ ಬಳಿಗೆ ನನ್ನನ್ನು ಕಳುಹಿಸಿಕೊಡಿ. ಆಲೋಚಿಸುತ್ತೇನೆ, ಭಯಪಡಬೇಡ. ನಮ ಶಿವ. ದಿವ್ಯವಾದ ಸೌಖ್ಯ ಲಭಿಸುವ ಈ ಸಮಯದಲ್ಲಿ ದೀರ್ಘಾಲೋಚನೆ ಏಕೆ? ಈ ನಿನ್ನ ಮೃದು ಮಂದ ಹಾಸುವೆ ನನ್ನ ಪ್ರೇಮ ಕುಸುಮದ ವಿಕಾಸ. ನೀನೇನು ಜಯಂತನು, ವಸಂತನು, ರತಿಕಾಂತನು? ಬಾ ಬಾ, ವಿರಹದಿಂದ ಕಂಪಿಸುತ್ತಿರುವ ನನ್ನ ತನುಲತೆಯನ್ನು ಬಿಗಿದು ಸ್ವರ್ಗ ಭೋಗದಲ್ಲಿ ಮುಳುಗಿಸಿಬಿಡು. ಬಾ ಬಾ. ಭೋಗ ನಿನಗೆ
ಹಾಡು ನಿಲ್ಲಿಸಬೇಡ. ಈ ನಿನ್ನ ನಗು, ನೋಟ, ನಾಟ್ಯಗಳು, ಕಾಮನ ಕಣಗಳಂತೂ ಪುಂಖಾನುಪುಂಖವಾಗಿ ಬಂದು ನನ್ನ ಎದೆಯನ್ನು ಸೀಳುತ್ತಿವೆ. ಬಾ ಬಾ ಸುಂದರ, ಇನ್ನೂ ಸಮೀಪಕ್ಕೆ ಬಾ. ದ್ರೋಹಿ, ಈಗ ಅರ್ಥವಾಯ್ತು ನೀನ್ ಎಂಥ ಗೋಮುಖ ವ್ಯಾಘ್ರವೆಂದು. ನಿಂದಿಸುವುದು ಸಹ ನಿಮ್ಮ ಯಕ್ಷಲೋಕದ ಶೃಂಗಾರ ಚೇಷ್ಟೆಗಳಲ್ಲಿ ಒಂದೇನು? ಬಾಯಿ ಮುಚ್ಚು, ನಾನಿಗೆ ಸೇರಿಬಿಟ್ಟೇನು. ನಿನ್ನ ನಿಜವಾದ ಬಣ್ಣವನ್ನು ಬಯಲಿಗೆಳೆಯುವುದಕ್ಕಾಗಿ ನಾನು ಈ ಆಟವನ್ನು ಹೂಡಿದೆ. ಕರೆ ತಂದವಳು ನೀನು, ಹಾಡಿ ಕುಣಿದು ಪ್ರಣಯ ಭಿಕ್ಷೆ ಯಾಚಿಸಿದವಳು ನೀನು, ನಿನ್ನ ಅಪೇಕ್ಷೆ ಪೂರ್ಣ ಮಾಡಲು ಸಿದ್ಧನಾದ ಅಲ್ಲವೇ ಪಾಪಿ. ಆಗ ಪವಿತ್ರ ಪ್ರೇಮವೆಂದು ಬೊಗಳಿದ್ದೆ, ಪ್ರಣಯ ಆರಾಧನೆ ಎಂದು ಅರಚಿದ್ದೆ. ಇದೇನು ನಿನ್ನ ಪವಿತ್ರ ಪ್ರೇಮ, ಇದೇನು ನಿನ್ನ ಪ್ರಣಯ ಆರಾಧನೆ? ಕರದ ಹೆಂಗಸಿನ ಬೆನ್ನು ಹತ್ತುವ ಕಾಮಕ ನೀನು, ಪಶು ನೀನು. ನಿನ್ನ ಯೋಗ್ಯತೆಯನ್ನು ಚೆನ್ನಾಗಿ ಪ್ರದರ್ಶನ ಮಾಡಿಬಿಟ್ಟೆ. ದಾಸಿಯರೇ, ದಾಸಿಯರು, ದಾಸಿಯರೇ, ಇವನ ಕೈಕಾಲುಗಳನ್ನು ಕತ್ತರಿಸಿ ಭೂಲೋಕಕ್ಕೆ ಎಸೆದು ಬಿಡಿ. ಬೇಡ, ಆ ಶಿಕ್ಷೆ ಮಾತ್ರ ವಿಧಿಸಬೇಡ. ನಿನಗೆ ಶಿಕ್ಷೆ ಏಕಾಯ್ತೆಂದು ನಿನ್ನ ಪ್ರೇಯಸಿಗೆ ತಿಳಿದು ಅವಳ ಕಣ್ಣಲ್ಲಿ ರಕ್ತ ಹರಿಯುವುದೆಂದೇ ತಿಳಿಯಲಿ. ತಾನು ಮಾಡಿದ ಘೋರ ಅಪರಾಧ ಏನೆಂದು ಅವಳಿಗೆ ತಿಳಿಯಲೇಬೇಕು. ಅವಳಿಗೆ ತಿಳಿಯುವುದಕ್ಕೆ ಮುಂಚೆ ನಿನ್ನ ಘೋರ ಅಪರಾಧವೇನೆಂದು ನಿನಗೆ ತಿಳಿಯಬೇಕು. ಬಿಂದ ಮಣಿಭದ್ರ, ಇದುವರೆಗೂ ಗುಟ್ಟಾಗಿ ಸಹಾಯ ಮಾಡ್ತಾ ಬಂದವನು ನೀನೇನು? ಹೌದು ವಿಂದ, ಆ ದಿವ್ಯ ಪ್ರೇಮಿಗಳನ್ನು ಕಂಡು ನನ್ನ ಮನಸ್ಸು ಕರಗಿತು. ಹಾಗೆ ನಿನಗೂ ನನ್ನ ಮೇಲೆ ಕನಿಕರ ಹುಟ್ಟಿದರೆ ಪರಮಾತ್ಮನನ್ನು ಸ್ಮರಿಸಿ ವಚನ ಕೊಡು. ಇದು ಈಶ್ವರನ ಸಾಕ್ಷಿ. ಇಂದಿನಿಂದ ಒಂದು ವರ್ಷದ ತನಕ ನೀನು ಯಾವ ವಿಧವಾದ ಸಹಾಯವನ್ನು ಅವರಿಬ್ಬರಿಗೂ ಮಾಡಕೂಡದು. ವಿಂದ, ವಚನ ಕೊಟ್ಟಿದ್ದೀಯ, ಜ್ಞಾಪಕ ಬರಲಿ. ಬಾ ಮಾ ಬಾ ಬಾ. ನೋಡು, ಇದೇ ನಿನ್ನ ಪ್ರಾಣೇಶ್ವರನಿರೋ ಸ್ಥಳ. ಹೋಗು ಹೋಗು, ಹೊರಗೆ ಹೋಗು, ಸಂದೇಹ ಪಡ್ಬೇಡ, ಹೋಗು. ಸ್ವಾಮಿ, ಸ್ವಾಮಿ, ಇದು ಇಲ್ಲಿ ನಿನ್ನ ಸ್ವಾಮಿ. ಭಯಪಡಬೇಡ ಸುಂದರಿ, ನಿನಗಿಲ್ಲಿ ಯಾವ ತೊಂದರೆಯೂ ಆಗುವುದಿಲ್ಲ. ನನ್ನ ಮೋಹದ ರಾಣಿಯಾಗಿ ಸುಖವಾಗಿ ಆಪತ್ಕಾಲದಲ್ಲಿದ್ದವಳನ್ನು ನಂಬಿಸಿ ಕರೆದುಕೊಂಡು ಬಂದು ಬಲಾತ್ಕರಿಸುತ್ತಿದ್ದೀಯಾ ಪಾಪಿ? ಬಲಾತ್ಕಾರ ಅಲ್ಲ ಕೋಮಲಾಂಗಿ, ಅನಾಥಳಂತೆ ಅರಣ್ಯದಲ್ಲಿ ಅಲೆಯುತ್ತಿದ್ದ ನಿನ್ನನ್ನು ಅನುಗ್ರಹಿಸುತ್ತಿದ್ದೇನೆ. ಅಲೆಯುವುದನ್ನು ಬಿಟ್ಟು ಈ ಭೋಗ ಭಾಗ್ಯಗಳನ್ನು ಅನುಭವಿಸುತ್ತಾ ನನ್ನೊಡನೆ ಆನಂದವಾಗಿ. ದ್ರೋಹಿ, ನಿನ್ನ ಭೋಗ ಭಾಗ್ಯಗಳಿಗೆ ಬೆಂಕಿ ಹಚ್ಚು, ಬಿಡು ನನ್ನನ್ನು ಬಿಟ್ಬಿಡು, ನನ್ನ ಪತಿ ಇರುವ ಸ್ಥಳಕ್ಕೆ ನನ್ನನ್ನು ಕಳಿಸಿಕೊಡು. ಪತಿ ಇಲ್ಲೇ ಇರುವಾಗ ಇನ್ನೆಲ್ಲಿಗೆ ಕಳಿಸಿಕೊಡಲಿ? ಸುಂದರಿ, ಕೈಗೆ ಸಿಕ್ಕ ರತ್ನವನ್ನು ಕಳೆದುಕೊಳ್ಳುವ ಮೂಢ ನಾನಲ್ಲ. ಯೋಚಿಸು, ಅವಧಿ ಕೊಡುತ್ತೇನೆ, ಚೆನ್ನಾಗಿ ಯೋಚಿಸು. ಹೇಮ ಹೇಮ ಅಂತ ಅರಣ್ಯದಲ್ಲಿ ಅವನು ಅಲಿತಾ ಇದ್ದಾನೆ. ಸ್ವಾಮಿ ಸ್ವಾಮಿ ಅಂತ ಅವಳು ಆ ಕಾಪಾಲಿಕನ ಗುಹೆಯಲ್ಲಿ ಕೊಳಿತಾ ಇದ್ದಾಳೆ. ಇದು ವಿನೋದ ಅಲ್ಲವೇ ಮಣಿಭದ್ರ? ಅಲ್ಲ, ಇದು ನಿನ್ನ ಈರ್ಷೆಯ ತುಚ್ಛ ಬುದ್ಧಿ. ಬಿಡುವಿಂದ ಈ ಛಲ ಬಿಡು, ಆ ಪ್ರೇಮಿಗಳು ಸುಖವಾಗಿರುವಂತೆ ಮಾಡು. ಹೌದು, ಹಾಗೆ ಮಾಡಲೇಬೇಕು. ಪಾಪ, ಅವನನ್ನು ಆ ಕಾಪಾಲಿಕನ ಗುಹೆಗೆ ಕಳಿಸು. ವಿಂದ, ಅವನ ಪ್ರೇಮ ಶಕ್ತಿ ಸಾಮರ್ಥ್ಯಗಳು ಎಷ್ಟಿವೆ ನೋಡೋಣ. ಮಾತು ಕೊಟ್ಟಿದ್ದೀಯ, ಮರೆಯಬೇಡ. ಹೌದು, ಕೊಟ್ಟಿದ್ದೇನೆ, ಮೋಸ ಹೋದೆ. ಸರಿ, ಗುರುದೇವ, ಗುರುದೇವ, ನಿನ್ನ ಪ್ರೇಯಸಿಯನ್ನು ಹುಡುಕ್ತಾ ಇದ್ದೀಯಾ? ಅವಳು ಕಪಾಲ ಭೈರವನ ಸೆರೆಯಲ್ಲಿದ್ದಾನೆ. ಅಯ್ಯೋ, ಹೇಗಾದ್ರೂ ಮಾಡಿ ರಕ್ಷಿಸಿ ಸ್ವಾಮಿ, ಅವಳನ್ನು ರಕ್ಷಿಸಿ. ಅದು ನನ್ನಿಂದ ಸಾಧ್ಯವಿಲ್ಲ.
ನಾನು ಮಾತಿಗೆ ಕಟ್ಟು ಬಿದ್ದು ನಿಸ್ಸಹಾಯಕನಾಗಿದ್ದೇನೆ. ಹಾಗಾದ್ರೆ ಆ ಸ್ಥಳವನ್ನಾದರೂ ತೋರಿಸಿ, ನಾನೇ ಹೋಗ್ತೇನೆ. ಅದೊಂದು ಭಯಂಕರವಾದ ಸ್ಥಳ, ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಿನ್ನ ಪ್ರಾಣಕ್ಕೆ ಅಪಾಯ. ನನ್ನ ಪ್ರೇಯಸಿಯ ಪ್ರಾಣ ಸಂರಕ್ಷಣೆಗಾಗಿ ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ. ದಯವಿಟ್ಟು ಆ ಸ್ಥಳ ತೋರಿಸಿ, ದಯವಿಟ್ಟು ಆ ಸ್ಥಳ ತೋರಿಸಿ. ಸರಿ, ನಿನ್ನಿಷ್ಟ, ಬಾ. ಇದೇನು ಬಿಟ್ಟು ಇದರಲ್ಲೇ
ಬಿಟ್ಟು ಇದನ್ನ ಮೆಟ್ಟಕೊಂಡು ಜೈ ಚಂಡಿಕಾ ಅಂದ್ರೆ ಸಾಕು, ಆಕಾಶದಲ್ಲಿ ಏನೇನೋ ಇಟ್ಕೊಂಡಿದೀಯಲ್ಲ. ಇನ್ನೂ ಒಂದಿದೆ ಹೊರ್ಸು ನೋಡ್ದ್ಯಾ. ಇದೇನು ಕಡುಗೋಲು? ಮೊಸರು ಕಡಿಯೋದು ಅಲ್ವಯ್ಯ ಮಂತ್ರದಂಡ. ಇದರಿಂದ ಹೀಗ್ ಹೊಡೆದ್ರೆ ದೊಡ್ಡವರು ಮಗು ಆಗ್ತಾರೆ, ಹೀಗ್ ಹೊಡೆದ್ರೆ ಮಗುವಾಗಿದ್ದವ್ರು ಪುನಃ ದೊಡ್ಡವರಾಗ್ತಾರೆ. ಸುಳ್ಳು ನಿಜ, ಸುಳ್ಳು ನಿಜ. ಹಾಗಾದ್ರೆ ಇವಳು ಮಗು ಮಾಡೋ ನೋಡೋಣ. ಜೈ ಚಂಡಿಕಾ. ಏನ್ ಆಶ್ಚರ್ಯ, ಎಲ್ಲಿ ಎಲ್ಲಿ ಈ ಕಡೆಯಿಂದ ಹೊಡೆದ್ರೆ ದೊಡ್ಡವರು ಮಗು ಆಗ್ತಾರೆ, ಈ ಕಡೆಯಿಂದ ಹೊಡೆದ್ರೆ ಮಗು ದೊಡ್ಡವರು ಆಗ್ತಾರೆ, ಈ ಕಡೆಯಿಂದ ಹೊಡೆದ್ರೆ ದೊಡ್ಡವರು ಮಗು ಆಗ್ತಾರೆ. ಮಗು ಆಗೋಯ್ತು. ಭಯವಿಲ್ಲ, ಒಳ್ಳೆ ಸಮಯಕ್ಕೆ ಒಳ್ಳೆ ಸಾಧನೆ ಸಿಕ್ಕಿತು. ದೊಡ್ಡೋನೇನೋ ಮಗುವಾದ, ಮಗು ದೊಡ್ಡೋನಾಗ್ತಾನೇನೋ ಗೊತ್ತಾಗ್ಲಿಲ್ವೇ. ಜೈ ಚಂಡಿಕಾ. ನೋಡ್ದ್ಯಾ ನಮ್ಮ ಮಹಿಮೆ. ಇದೇನಂತೀ? ಇನ್ನೇನಂತೀನಿ, ಜೈ ಚಂಡಿಕಾ ಅಂತೀನಿ. ನೀನಾ? ನಾನ್ ಯಾವುದೋ ಪಿಶಾಚಿ ಅಂತ ತಿಳ್ಕೊಂಡಿದ್ದೆ. ಇಷ್ಟು ದಿವಸ ಎಲ್ಲೆಡ್ಗೋಗಿದ್ದೆ? ಹೋಗಿದ್ದೆ ಈ ದಿವ್ಯ ವಸ್ತ್ರಗಳನ್ನು ಪಡೆದು ಬರೋದಕ್ಕೆ. ನೋಡಿದ್ಯಾ ಕನ್ನಡಿ? ಇದರ ಸಹಾಯದಿಂದ ಯಾರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನೋದನ್ನು ತಿಳ್ಕೋಬಹುದು. ಹಾಗೆ ಹಾಗಾದ್ರೆ ನಮ್ಮ ರಾಜಕುಮಾರಿ ಎಲ್ಲಿದ್ದಾಳೆ ನೋಡೋಣ. ಸಾಧ್ಯವಿಲ್ಲ, ಮೊದಲು ನಮ್ಮ ರಾಜಕುಮಾರ. ಮೊದಲು ನಮ್ಮ ರಾಜಕುಮಾರಿ. ಓ ಕುಮಾರ, ಕುಮಾರಿ ಮಾರ ಮಾರಿ ಶರೀರಕ್ಕೆ ತಕ್ಕ ಶಾರೀರ. ನೀನ್ ಹೇಳ್ದಾಗ ಕೇಳ್ತೀನಿ, ಕೂಬೇಡ. ಆಹಾ, ಪ್ರಕಾಶಿಸು ಪರಂಜ್ಯೋತಿ, ಪ್ರಕಾಶಿಸು. ನನ್ನ ಚತುರ್ಕಿಯ ರಾಜಕುಮಾರಿಯನ್ನು ತೋರಿಸು. ಅಯ್ಯಯ್ಯೋ, ರಾಜಕುಮಾರಿ ಒಬ್ಳೆ ಕಷ್ಟ ಪಡ್ತಾ ಇದ್ದಾಳಲ್ಲ, ಅವಳನ್ನು ಸಂಧಿಸಿ ಸಹಾಯ ಮಾಡೋಣ. ಅಡಬೇಡ, ನಾನು ಕರ್ಕೊಂಡು ಹೋಗ್ತೀನಿ, ಅದಕ್ಕೂ ನಮ್ಮಲ್ಲಿ ಸಾಧನ ಇದೆ. ನೋಡಿದ್ಯೋ ಪಾತಕೇನ, ಈ ಕಾಲನ್ನ ನಾನು ಹಾಕ್ಕೋತೀನಿ, ಈ ಕಾಲನ್ನ ನೀನು ಹಾಕೋ. ಇಬ್ರು ಅಂತರಿಕ್ಷದಲ್ಲಿ ಆನಂದವಾಗಿ ಹಾಡ್ಕೊಂಡು ಹೊರಟೋಗೋಣ. ಇಲ್ಲಿ ಜೈ ಚಂಡಿಕಾ. ಈ ಕಾಡಿನಲ್ಲಿ ಈ ಸ್ಥಿತಿಯಲ್ಲಿ ನಿಮ್ಮನ್ನು ನೋಡಬೇಕಾಗುತ್ತೆ ಅನ್ನೋದನ್ನ ಕನಸು ನನಸಿನಲ್ಲಿಯೂ ಭಾವಿಸಲಿಲ್ಲ. ಅದೆಲ್ಲ ಪರಮೇಶ್ವರನ ಪರೀಕ್ಷೆ. ಅಲ್ಲಮ್ಮ ಅಲ್ಲ, ನಿಮ್ಮಪ್ಪ ದೂರ್ವಾಸನ ಹಠ ಮಾಡಿದ್ದಾನೆ. ಚಿತ್ರಿಕಾ, ದೊಡ್ಡವರು ನಿಂದಿಸ್ಬೇಡ, ಅದು ಮಹಾಪಾಪ. ಕ್ಷಮಿಸಿ ತಾಯಿ, ತಪ್ಪಾಯ್ತು. ನಿಮ್ಮ ಕಷ್ಟ ಕಂಡು ಸಂಕಟ ತಡೆಯಲಾರದೆ ಹಾಗೆ ಮಾತನಾಡಿದೆ. ಸರಿ, ರಾಜಧಾನಿ ಬಿಟ್ಟು ನೀನು ಇಲ್ಲಿಗೆ ಯಾಕೆ ಬಂದೆ? ನೀವಿಲ್ಲದ ರಾಜಧಾನಿಯಲ್ಲಿ ನನಗೇನು ಕೆಲಸ ತಾಯಿ? ನಿಮ್ಮನ್ನು ಹುಡುಕಿಕೊಂಡು ಬಂದೆ, ನಿಮ್ಮನ್ನೆಲ್ಲ ನೋಡಿದೆ. ಆದರೆ ಅವರು 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 ಅಂದ್ರೆ ನನ್ನ ಮಿತ್ರನೇ. ಯೋಚನೆ ಮಾಡಬೇಡಮ್ಮ, ಈ ಕನ್ನಡಿ ಸಹಾಯದಿಂದ ನಾವೆಲ್ಲ ತಿಳ್ಕೋಬಹುದು. ಪ್ರಕಾಶ ಪರಂಜ್ಯೋತಿ ನನ್ನ ಮಿತ್ರ, ರಾಜಕುಮಾರ ಗುಣಶೀಲ ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ, ತಕ್ಷಣ ತೋರಿಸು ತೋರಿಸು. ಕಾಪಾಲಿ ಮೋಸದಿಂದ ಹೀಗಾಗಿದ್ದಾರೆ. ಅವರೇ, ನೀನೇನು ಚಿಂತೆ ಮಾಡಬೇಡಮ್ಮ, ತಕ್ಷಣ ಎಲ್ಲಿದ್ರು ಕರ್ಕೊಂಡು ಬರ್ತೇನೆ. ಚತುರಿಕಾ ಎಚ್ಚರಿಕೆ. ಜೈ ಚಂಡಿಕಾ. ಇಲ್ಲದೆ ಇದ್ದ ಪಕ್ಷದಲ್ಲಿ ಮಾನವ ಲೋಕದಿಂದ ಈ ಲೋಕಕ್ಕೆ ಹಾಗೆ ಬರ್ತಿದ್ದೆ. ಹೇಳು ಮಾನವನೇ ನೀನು?
ಇನ್ನೇ ನಿನ್ನ ಕಣ್ಣಿಗೆ ವಾನರನ ಕಾಣಿಸ್ತೀನೇನೋ. ನಿಲ್ಲು, ಹೇಳು, ಇಲ್ಲಿಗೆ ಹೇಗೆ ಬಂದೆ? ಯಾರ ಸಹಾಯದಿಂದ ಬಂದೆ? ಸತ್ಯ ಸಂಗತಿಯನ್ನು ಹೇಳದಿದ್ದರೆ ನಿನ್ನನ್ನು ಸುತ್ತ ಭಸ್ಮ ಮಾಡಿಬಿಡ್ತೇನೆ. ಎಚ್ಚರ. ಹೇಳ್ತೀನಿ ಹೇಳ್ತೀನಿ ಅಮ್ಮ ಹೇಳ್ತೀನಿ. ಈ ಪಾದಕ್ಕೆ ಹಾಕೊಂಡು ಈ ದಂಡ ಹಿಡ್ಕೊಂಡು ಹೀಗೆ ಬಂದೆ. ಈ ದಂಡ ಅಳು ಅಳು ಚೆನ್ನಾಗಳು ನನ್ನ ಸುಟ್ಟು ಭಸ್ಮ ಮಾಡ್ತಾಳಂತೆ. ನಾನು ಯಾರು ಗೊತ್ತು? ಮೈತ್ರಯ. ಒಳಬೇಡಪ್ಪ ಯಾವಾಗಿ ಮಲಿಕೊಂಡು ಬಾರಯ್ಯ ಬಾ ಬಾ ಮಿತ್ರ. ಅಯ್ಯೋ ಗ್ರಹಚಾರ ಹೇಗಿದ್ದೋ ಹೇಗಾಗ್ಬಿಟ್ಟಯ್ಯೋ. ಬಾ ಬಾ ನಿನ್ ನೋಡ್ಬೇಕು ಅಂತ ಎಲ್ಲ ಕಾದಿದ್ದಾರೆ, ಹೋಗ್ಬಿಡೋಣ. ನನ್ನ ಮಿತ್ರ, ನಿಮ್ಮ ಉಪಕಾರ ಜನ್ಮ ಜನ್ಮಾಂತರಕ್ಕೂ ಮರೆಯೋದಿಲ್ಲ. ಆದರೆ ಇವರ ರೂಪ ಶರದ ಮಾಡ್ಬಿಡ್ತೀರ ಅದೆಷ್ಟೊತ್ತು? ಮಂತ್ರ, ನನ್ನ ಮಂತ್ರದಂಡ ಇಲ್ಲಿ ಚತ್ರಿಕಾ ಮಂತ್ರದಂಡ. ಹೋಗೋ ಜೊತೆಯಲ್ಲೇ ತಗೊಂಡೋದ್ರಲ್ಲ. ಹ್ಞೂ ತಗೊಂಡೋಗಿದ್ದಲ್ವಿ. ಅಯ್ಯೋ ಅಲ್ಲೇ ಮರ್ತೊಂಡ್ಬಿಟ್ಟೆ. ಏನ್ ಮಾಡೋದೀಗ, ಏನ್ ಮಾಡೋದು? ಮಂತ್ರದಂಡ. ಅಯ್ಯೋ ನನ್ನ ಮಂತ್ರದಂಡ. ನಾನೇ ಸರ್ವಶಕ್ತಳೆಂದು ಅಹಂಕಾರ ಪಡಿಸಿದ್ದೀನಿ. ಕೇವಲ ಒಬ್ಬ ಸಾಮಾನ್ಯ ಮನುಷ್ಯನಿಂದ ನಿನ್ನ ಅಹಂಕಾರ ಅಡಗಿ ಹೋಯಿತು. ಎಲ್ಲಿ ಎಲ್ಲಿ ಅನೀಚ? ಅವನಾಗಲೇ ಹೊರಟು ಹೋದ. ಅಂದರೆ ಇದೆಲ್ಲ ನಿನ್ನ ಪ್ರೋತ್ಸಾಹದಿಂದಲೇ ನಡೆದಿರಬಹುದು? ನಾನು ಮಾಡಿದ್ದೇನು ಇಲ್ಲ. ಈ ಮಂತ್ರದಂಡದಿಂದಲೇ ನಿನಗೆ ಪ್ರಾಯಶ್ಚಿತ್ತವಾಯಿತು. ಎಂಥ ಮಹಿಮಾನ್ವಿತವಾದ ಮಂತ್ರದಂಡವಿದು! ಇದು ಇದ್ದರೆ ಎಂದಾದ್ರೊಂದು ದಿನ ಅಧಮ ಸರಿ ಹೋಗುವ ಸಂಭವ ಉಂಟು. ಅದಕ್ಕೋಸ್ಕರ ವಿಂದ ವಿಂದ, ಇದು ನಿನ್ನ ಅವಿವೇಕದ ಪರಮಾವಧಿ. ಛೆಚ್ಚ, ಅದು ಆ ಧೀರ ಮತ್ತೆ ಬರ್ತಾ ಇದ್ದಾನೆ. ನನ್ನ ದುಡುಕು ಸ್ವಭಾವದಿಂದ ನೀನು ಬಹು ಕಷ್ಟಗಳನ್ನು ಅನುಭವಿಸಿದೆಯಮ್ಮ. ಎಲ್ಲಿ ರಾಜಕುಮಾರ್ನಲ್ಲಿ ಏಕಮ್ಮ ಸಂಕೋಚ ಪಡುತ್ತಿರುವೆ? ನಾನು ಮಾಡಿದ ತಪ್ಪಿಗೆ ಅವನಲ್ಲಿ ಕ್ಷಮೆ ಕೇಳಿಕೊಂಡು ಆತನನ್ನು ಅವರ ತಂದೆ ಚಕ್ರವರ್ತಿ ಬಳಿಗೆ ಕರೆದುಕೊಂಡು ಹೋಗಿ ಬಿಡಬೇಕಾಗಿದೆ. ಹೇಳು ಮಗಳೇ, ಎಲ್ಲಿರೋನವನು? ಇವನೇ ರಾಜಕುಮಾರನೇ? ಹೌದು, ಕಾಪಾಲಕನ ಮಂತ್ರ ಶಕ್ತಿಯಿಂದ ನಮ್ಮ ಚಕ್ರವರ್ತಿ ಕುಮಾರ ಹೀಗಾಗಿದ್ದಾನೆ. ಏನ್ ಮಾಡಿದ್ರೆ ನಿಜ ಸ್ವರೂಪ ಬರುತ್ತೋ ಗೊತ್ತಿಲ್ಲ. ಆಗ್ಲಿ, ಮೊದಲು ಚಕ್ರವರ್ತಿಗಳ ಸನ್ನಿಧಿಗೆ ಹೋಗೋಣ. ತಂದೆ ಮಗಳ ಭೇಟಿ ಆಯ್ತು, ಇನ್ನೂ ಆ ರಾಜಕುಮಾರಿ ಹಾಯಾಗಿರ್ತಾಳೆ. ಅದು ಸಾಧ್ಯವೇ ಇಲ್ಲ.
ತನ್ನ ಪತಿಗೆ ನಿಜ ರೂಪ ಪ್ರಾಪ್ತವಾಗುವ ತನಕ ಅವಳ ಹೃದಯದಲ್ಲಿ ಜ್ವಾಲ ಇದ್ದೇ ಇರುತ್ತೆ. ಅದೇನಂತ ಅಸಂಭವವಾದ ವಿಷಯವೂ ಅಲ್ಲವಿಂದ. ಯಾವನಾದರೂ ಒಬ್ಬ ಮಂತ್ರವೇತ್ತನು ಬಂದು ಅವನಿಗೆ ನಿಜರೂಪ ಬರೆಸಬಹುದು. ಎಂಥ ಮಂತ್ರವೇತ್ತನೆಂದರೂ ಸಾಧ್ಯವಿಲ್ಲ. ಅವನಿಗೆ ನಿಜರೂಪ ಪ್ರಾಪ್ತವಾಗಬೇಕಾದರೆ ಶಿವನ ಜಟೆಯಲ್ಲಿರುವ ಗಂಗೆಯಿಂದ ಅವನಿಗೆ ಅಭಿಷೇಕವಾಗಬೇಕು. ಸಾಧ್ಯ ಶಿರೋಮಣಿ, ಅವಳು ಏನು ಬೇಕಾದರೂ ಸಾಧಿಸಬಹುದು. ಅದಕ್ಕೆ ನಾನು ಅವಕಾಶ ಕೊಟ್ಟರೆ ತಾನೆ? ಅವಳೆಲ್ಲಿಗೆ ಹೋದರೂ ಹೆಜ್ಜೆ ಹೆಜ್ಜೆಗೆ ಅವಳ ಧೈರ್ಯ ಸ್ಥೈರ್ಯ ಮಾನ ಮರ್ಯಾದೆಗಳನ್ನು ಕಲಕಿ ಹುಚ್ಚು ಹಿಡಿದವಳಂತೆ ಓಡಾಡುವ ಹಾಗೆ ಮಾಡುತ್ತೇನೆ. ವಿಂದ ಬೇಡ, ವಿಂದ ಬೇಡ. ಅವಳು ಮಹಾಪತಿವ್ರತೆ, ಸಹನೆಯನ್ನು ಕಳೆದುಕೊಂಡು ಸೆಪಿಸಿದರೆ ನೀನು ದಗ್ಧವಾಗಿ ಹೋಗುತ್ತೀಯ. ನಾನೇ ದಗ್ಧವಾಗಿ ಹೋಗುತ್ತೇನೋ, ಅವಳೇ ದಗ್ಧವಾಗಿ ಹೋಗ್ತಾಳೆ ನೋಡ್ತಾ ಇರು. ಆದ್ರೆ ನೀನು ಮಾತ್ರ ಅವಳಿಗೆ ಯಾವ ವಿಧವಾದ ಸಹಾಯವನ್ನು ಮಾಡಕೂಡದು. ಯಾಕೆ? ಇನ್ನು ಒಂದು ವರ್ಷದ ಅವಧಿ ಮುಗಿದಿಲ್ಲ. ಅದಕ್ಕೆ ರಕ್ಷಿಸಿ ಪ್ರಭು. ಆಗಿ ಹೋದ ಅನ್ಯಾಯವನ್ನು ಕ್ಷಮಿಸಿ. ನಾನು ಮಾಡಿದ ಅಪರಾಧ ಇಷ್ಟು ದಾರುಣವಾಯಿತು. ಇದಕ್ಕೇನಾದರೂ ನಿವಾರಣೋಪಾಯವಿದ್ರೆ ಸೂಚಿಸಿ ಪ್ರಭು. ಯಾವುದಕ್ಕೆ ಸ್ಪಷ್ಟವಾಗಿ ಹೇಳು. ಏನು ಹೇಳಲಿ ಪ್ರಭು, ನಾಲಿಗೆ ಒಣಗುತ್ತಿದೆ. ಗೌರವ ಪ್ರತಿಷ್ಠೆ ಅನ್ನೋ ವ್ಯಾಮೋಹಕ್ಕೆ ಬಲಿಬಿದ್ದು ನನ್ನ ಒಬ್ಬಳೇ ಒಬ್ಬಳ ಮಗಳನ್ನು ನಾನಾ ವಿಧವಾದ ಕಷ್ಟಗಳಿಗೆ ಗುರಿ ಮಾಡಿದ್ದಲ್ಲದೆ ತಮ್ಮ ಕುಮಾರನಿಗೂ ಈ ದುರವಸ್ಥೆಯನ್ನು ತಂದಿಟ್ಟೆ ಪ್ರಭು. ಕುಮಾರ, ನನ್ನ ಮಗ ಗುಣಶೀಲನೇ ಇವನು? ಹೌದು ಪ್ರಭು, ಇವನೇ ನಿಮ್ಮ ಕುಮಾರ. ಸಭಾಸದರೆ ಸಾಮಂತರೇ, ನೋಡಿದರ ಈ ನಿಮ್ಮ ಯುವರಾಜನನ್ನು? ಇವ್ರು ಏಕೆ ಹೇಗೆ ನಗ್ತಾ ಇದ್ದಾರೆ? ಯಾತಕ್ಕಂದ್ರೆ ಬಹಳ ಕಷ್ಟಪಟ್ಟು ಹುಡುಕಿ ನನ್ನ ಮಗ ಅಂತ ಹೇಳಿ ಕರ್ಕೊಂಬಂದು ತೋರಿಸ್ತಿದ್ಯಲ್ಲ, ಅದಕ್ಕೆ. ಕಾಪಾಲಕನ ಮಂತ್ರಶಕ್ತಿಯಿಂದ ಇವನು ಹೀಗಾಗಿದ್ದಾನೆ. ನಾನು ನಿಸ್ಸಹಾಯಕನಾಗಿ ಸನ್ನಿಧಾನದಲ್ಲಿ ವಿಜ್ಞಾಪಿಸಿಕೊಳ್ತಾ ಇದ್ದೇನೆ, ತಮ್ಮ ಕುಮಾರನ ಯೋಗಕ್ಷೇಮಕ್ಕೋಸ್ಕರವಾಗಿ, ಜೊತೆಗೆ ನನ್ನ ಕುಮಾರಿಯ ಸೌಭಾಗ್ಯಕ್ಕೋಸ್ಕರ. ಮಹಾಪ್ರಭು, ಯಾವನಾದರೂ ಒಬ್ಬ ಮಹಾಮಂತ್ರವೇತ್ತನನ್ನು ಕೂಡಲೇ ಬರಮಾಡಿಸಿ, ಏನಾದರೂ ಮಾಡಿಸಿ ಇವನಿಗೆ ನಿಜರೂಪ ಬರುವಂತೆ ಮಾಡಿ ಮಹಾಪ್ರಭು. ಮಾಡಲೇಬೇಕು ಪಾಪ. ಎಷ್ಟೇ ಆಗಲಿ ನನ್ನ ಏಕಮಾತ್ರ ಪುತ್ರ ಗುಣಶೀಲ, ಮುಂದಕ್ಕೆ ಈ ಸಾಮ್ರಾಜ್ಯಕ್ಕೆ ಚಕ್ರವರ್ತಿ ಆಗತಕ್ಕಂಥವನು. ಅದರಲ್ಲಿ ಸಂದೇಹವೇನಿದೆ ಪ್ರಭು? ಸಂದೇಹ ಏನೂ ಇಲ್ಲ, ಆದರೆ ನೀನಾಡುತ್ತಿರುವುದು ಕಪಟ ನಾಟಕ. ಪ್ರಭು, ರಾಜ, ಈ ಮಗು ನನ್ನದೇ. ಹೌದು ಪ್ರಭು. ಸತ್ಯವಾಗೂ ಇವನು ನನ್ನ ಮಗ ಗುಣಶೀಲನೇ? ಹೌದು ಪ್ರಭು. ಸುಳ್ಳು? ಸತ್ಯ ಪ್ರಭು, ಸತ್ಯ. ಸರಿ, ಗುಣಶೀಲ, ಗುಣಶೀಲ. ಅಪ್ಪಾಜಿ, ಯಾರಿವನು? ಯಾರಿವನು ಬಗಳು? ನನ್ನ ಮಗ ಗುಣಶೀಲ ಇವನೋ ಅಥವಾ ಈ ಮಗು? ಇದೆಲ್ಲ ವಿಚಿತ್ರವಾಗಿದೆ ಪ್ರಭು. ವಿಚಿತ್ರವಲ್ಲ, ನಿನ್ನ ವಂಚನೆ ಪ್ರಭು. ನನ್ನ ಮಗ ನನ್ನ ಸನ್ನಿಧಿಯಲ್ಲಿ ಇರುವಾಗ ಯಾವುದೋ ತಿರುಪಿಯ ಕುನ್ನೆಯನ್ನು ಕರೆದುಕೊಂಡು ಬಂದು ನನ್ನ ಮಗನೆಂದು ತೋರಿಸಿ ನಂಬಿಸಿ ಸಾಮ್ರಾಜ್ಯವನ್ನೇ ಸ್ವಾಹ ಮಾಡಲು ಪ್ರಯತ್ನಿಸುತ್ತಿದ್ದೀಯ. ರಾಜದ್ರೋಹಿ. ರಾಜದ್ರೋಹಿ? ಹೌದು, ನೀನು ರಾಜದ್ರೋಹಿ ಪ್ರಭು. ಸಭಾಸದರೇ, ಸಾಮಂತರೇ, ನಾವು ನನ್ನ ಮಗ ಗುಣಶೀಲನ ವಿಷಯವಾಗಿ ಚಿಂತಿಸುತ್ತಿರುವಾಗ ಈ ದ್ರೋಹಿ ಬಂದು ಏನೇನೋ ಕಥೆಗಳನ್ನು ಹೇಳಿದನು. ಆದರೆ ಅದನ್ನು ನಾವು ನಂಬಿದೆವು. ಅಲ್ಲದೆ ತಾನೇ ಸ್ವತಃ ಕರೆದುಕೊಂಡು ಬರುವುದಾಗಿ ಮಾತು ಕೊಟ್ಟು ಹೋದವನು ಈಗ ಈ ಕಂಡನನ್ನು ಕರೆದುಕೊಂಡು ಬಂದು ನನ್ನ ಮಗನೆಂದು ತೋರಿಸುತ್ತಿದ್ದಾನೆ. ನನ್ನ ಮಗ ಗುಣಶೀಲನೇ ನಿಮ್ಮೆಲ್ಲರ ಸಮ್ಮುಖದಲ್ಲಿಯೂ ನಿಂತಿದ್ದಾನೆ. ಹೇಳಿ, ಈ ದ್ರೋಹಿಗೆ ಈ ವಂಚಿಗನಿಗೆ ಯಾವ ಶಿಕ್ಷೆ ವಿಧಿಸಬೇಕೆಂಬುದನ್ನು ನೀವೇ ನಿರ್ಧರಿಸಿರಿ. ನಿರ್ಧರಿಸಲು ಏನಿದೆ ಅಪ್ಪಾಜಿ? ರಾಜಶಾಸನದ ಪ್ರಕಾರ ಮರಣದಂಡನೆ. ಸರಿ, ಇವನನ್ನು ಬಂಧಿಸಿ ಇವನ ಶಿರಚ್ಛೇದ ಮಾಡಿಬಿಡಿ. ಯಾರು ಯಾರು ನೀನು? ತಂದೆಯವರು ಮಾತು ಸತ್ಯ. ಓ, ನೀನೇನು ಇವನ ಮಗಳು? ತಂದೆಯ ಮೋಸದಲ್ಲಿ ಭಾಗವಹಿಸಿ ನಮಗೂ ನಮ್ಮ ಸಾಮ್ರಾಜ್ಯಕ್ಕೂ ಅಪಕೀರ್ತಿಯನ್ನು ತಂದಿಟ್ಟು ಸಾಮ್ರಾಜ್ಯ ಎನಿಸಿ ಮೆರೆಯಲು ಆಸೆ ಪಟ್ಟಿದ್ದೀಯಾ? ಎಚ್ಚರಿಕೆ, ತಂದೆಯ ಹೆಣದ ಜೊತೆಯಲ್ಲಿ ಮಗಳ ಹೆಣವು ರಾಜಧಾನಿಯಲ್ಲಿ ಪ್ರದರ್ಶಿಸಲ್ಪಟ್ಟಿತು. ಜೋಕೆ. ನಾನು ಕ್ಷತ್ರಿಯ ಕನ್ಯೆ, ಮರಣಕ್ಕೆ ಹೆದರುವ ಹೇಳಿ ನಾನಲ್ಲ. ಆದರೆ ಮಹಾಪ್ರಭುಗಳು ಸತ್ಯಾಸತ್ಯಗಳ ಅನ್ವೇಷಣೆ ಮಾಡದೆ ಮರಣ ದಂಡನೆ ವಿಧಿಸುವುದು ಅನ್ಯಾಯ, ಅಧರ್ಮ, ಅಕೃತ್ಯ. ಸಾಕು, ಕೈಹುಣ್ಣಿಗೆ ಕನ್ನಡಬೇಕೆ? ನನ್ನ ಮಗ ಕಣ್ಣೆದುರಿಗೆ ಪ್ರತ್ಯಕ್ಷವಾಗಿ ನಿಂತಿರುವಾಗ ಇನ್ಯಾವ ಸತ್ಯ ಅನ್ವೇಷಣೆ ಬೇಕು? ಅವನು ನಿಮ್ಮ ಮಗನಲ್ಲ. ಏನಂದೆ?
ನೀನು ಚಕ್ರವರ್ತಿಗಳ ಮಗನಲ್ಲ. ಹೇಮಾ ಕ್ಷಮಿಸು ತಂದೆ, ಸ್ತ್ರೀಯರಿಗೆ ಸಹಜವಾದ ವಿನಯ ಸೌಜನ್ಯಗಳನ್ನು ಅತಿಕ್ರಮಿಸಿ ಮಾತಾಡಬೇಕಾಗಿದೆ. ಮಾತಾಡು ಮಾತಾಡು, ಅರಮನೆಯೇ ಒಡೆದು ಹೋಗುವಂತೆ ಅಬ್ಬರಿಸು. ಈ ನಿನ್ನ ಅರಣ್ಯರೋದನೆ ಇಲ್ಲಿ ಯಾರ ಕಿವಿಗೂ ಬೀಳುವಂತಿಲ್ಲ. ನನ್ನ ಕೂಗು ಪರಮೇಶ್ವರನಿಗೆ ಕೇಳಿದ್ರೆ ಸಾಕು. ಪಾಪಿ ಹೇಳು, ಯಾರು ನೀನು? ಯಾವ ಮಹತ್ವಾಕಾಂಕ್ಷೆಯಿಂದ ಈ ರೂಪ ಧರಿಸಿಲ್ಲಿದ್ದೀಯಾ ಹೇಳು. ನೀನ್ಯಾವ ಮಹತ್ವಾಕಾಂಕ್ಷೆಯಿಂದ ಇವರು ನನ್ನ ಮಗನಲ್ಲವೆಂದು ಸಾಧಿಸುತ್ತಿದ್ದೀಯಾ? ಮೊದಲು ಮಗಳು ದುರಾಚಾರಣಿ. ಅಯ್ಯೋ ನಿಂದಿಸಬೇಡಿ, ನಾನು ದುರಾಚಾರಣಿ ಅಲ್ಲ. ಅಲ್ಲದಿದ್ದರೆ ಈ ಮಗು ಹೇಗೆ ಬಂತು, ಎಲ್ಲಿಂದ ಬಂತು? ನಿಮ್ಮ ಕುಮಾರ ಅಲ್ಲ, ಅದು ನಾನಲ್ಲ, ಇದು ನಾನು, ಅದು ನಿನ್ನ ಮಗು, ನಿನ್ನ ಪಾಪದ ಪ್ರತಿಫಲ. ಅಮ್ಮ ಕೇಳಲ್ಲ ಕೇಳಲ್ಲ. ಶಿವಶಿವ ಶಿವಶಿವ, ಈ ಸುಳ್ಳು ಸಾಕ್ಷಿಗೆ ಪರಮೇಶ್ವರನ್ ಕೂಗಿದರೆ ಅವನೇನು ಕೈಲಾಸದಿಂದ ಓಡಿ ಬರ್ತಾನೇನು? ನಿಸ್ಸಂದೇಹವಾಗಿ ತನ್ನ ಭಕ್ತರಿಗಾಗುವ ಅವಮಾನವನ್ನು ಆ ಪರಮೇಶ್ವರ್ ಎಂದಿಗೂ ಸಹಿಸನು. ಹಾಗಾದ್ರೆ ಕರೆ ಪರಶಿವನನ್ನು, ಕರೆ ನಿನ್ನ ಭಕ್ತಿಗೆ ಒಲಿದು ಈ ಸಭೆಯಲ್ಲಿ ಪ್ರತ್ಯಕ್ಷನಾಗಲಿ, ನಿನ್ನ ದಯದಿಂದ ಈ ಸಭಾಸದರಿಗೆಲ್ಲ ಈಶ್ವರ ಸಾಕ್ಷಾತ್ಕಾರವಾಗಲಿ. ನಕ್ಕು ನನ್ನ ಎದೆಯಲ್ಲಿ ಕಿಚ್ಚನ್ನೆಬ್ಬಿಸಬೇಡಿ. ನೊಂದ ಹೆಣ್ಣಿನ ಕಣ್ಣೀರು ಜಗತ್ತನ್ನೇ ಧ್ವಂಸ ಮಾಡಬಲ್ಲದು. ನೀನು ಮಹಾಪತಿವ್ರತಿ, ಸಾವಿತ್ರಿ, ದಮಯಂತಿ, ದ್ರೌಪದಿಗಳನ್ನು ಹಿಡಿದವಳು. ಸಭಾಸದರೇ ಇದೋ ಮಹಾಪತಿವ್ರತ ಶಿರೋಮಣಿ, ನಮಸ್ಕಾರ ಮಾಡಿ ನಿಮ್ಮ ಪಾಪಗಳನ್ನು ಕಳೆದುಕೊಳ್ಳಿ. ಎಂಥ ಪ್ರಜೆಗಳು, ಎಂಥ ಸಭಾಸದರು, ಇದೆಂಥ ರಾಜ್ಯಸಭೆ! ನಿಸ್ಸಹಾಯಗಳಾದ ಹೆಣ್ಣಿನ ದುಸ್ಥಿತಿಯನ್ನು ಕಂಡು ಮರೆಯದೆ ನಕ್ಕು ಕೇಕೆ ಹಾಕುವ ನೀವು ಮನುಷ್ಯರ ಪಿಶಾಚಿಗಳು! ಬಾಯಿ ಮುಚ್ಚು. ಹೆಣ್ಣೆಂಬ ಕನಿಕರದಿಂದ ನಿನ್ನ ಅಬದ್ಧಗಳನ್ನು ಉದ್ಧಡತನಗಳನ್ನು ಸಹಿಸಿಕೊಂಡಿದ್ದೇನೆ. ಇಲ್ಲದಿದ್ದಲ್ಲಿ ಇಲ್ಲೇ ಈ ಸಭಾಸದರ ಎದುರಿನಲ್ಲೇ ನಿನ್ನನ್ನು ಕತ್ತರಿಸಿ ರಾಹತ್ಯಗಳಿಗೆ ಉಳಬಡಿಸುತ್ತಿದ್ದೆ. ಯಾರನ್ನು ನೋಡಿ, ಯಾರ ಸಹವಾಸವನ್ನು ಮಾಡಿ ನನಗೆ ನಿನ್ನ ಗರ್ಭದಲ್ಲಿ ಹುಟ್ಟಿದ ಈ ಮಗುವನ್ನು ತಂದು ನಾನೆಂದು ಪ್ರದರ್ಶಿಸುತ್ತಿದ್ದೀಯಾ ಸೀರೆಗೆಟ್ಟವಳೆ? ತಲೆಯ ಮೇಲೆ ಬಿದ್ದಿದ್ರು ಸಹ ಇಷ್ಟು ಸಂಕಟವಾಗುತ್ತಿರಲಿಲ್ಲ. ಇದೇ ಏನು ನಿನ್ನ ಭಕ್ತರಿಗೆ ಸಿಕ್ಕುವ ಪ್ರತಿಫಲ? ಅಖಂಡವಾಗಿ ಪತಿ ಸೇವೆ ಮಾಡಲು ಪ್ರಯತ್ನಿಸಿದ್ದರ ಪ್ರತಿಫಲ ಇದೇ ಏನು? ಸತ್ಯ ಸಂಧಳಾದ ನಿನ್ನ ಭಕ್ತರ ಶೀಲ ಗೌರವಗಳು ಹಾಳಾಗುತ್ತಿವೆ. ಇದನ್ನು ಸಹಿಸಿಕೊಂಡು ಹೇಗೆ ಸುಮ್ಮನಿದ್ದೀಯ? ದಯಮಾಡು ಪ್ರಭು, ದಯಮಾಡು. ನಿನ್ನ ಭಕ್ತಳಾದ ಈ ಹೆಣ್ಣು ದಾರಿ ತಪ್ಪಿದ ಕುರುಟ ಎಲ್ಲವೆಂಬುದನ್ನು ಸಿದ್ಧಾಂತ ಮಾಡಿ ತೋರಿಸುವ ಶಕ್ತಿ ಇಲ್ಲವೇ? ಅವಹೇಳನ ಗೌರವಗಳಿಗೆ ಪಾತ್ರವಾದ ಈ ಸುಡುಗಾಡು ಜೀವವನ್ನು ನಿನ್ನ ಪಾದಾರವಿಂದಗಳಲ್ಲಿ ಸೇರಿಸಿಕೊಂಡು ಪ್ರಭು. ಇದು ನಮ್ಮ ಕೊನೆಯ ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು, ಇಲ್ಲವೇ ಪರಮೇಶ್ವರನ ಧ್ಯಾನ ಮಾಡುತ್ತಾ ಸಾಯಬೇಕು. ಪರಮೇಶ್ವರ ಅಕಲಂಕ ನೀನೆಂದು ಪೋರಿಸಿದ ಸತಿನ ಮಹೇಶ್
ಜೊತೆಗೆ ಪಾರ್ವತಿಯ ಪ್ರಣಯದ ವಿಭವ ಸವಿಯುತ ತಂದೆಯ ನಾಗಿಹ ನಿನಗೆ ಕೇಳಿದರೆ 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 ಸಿಡಿಲಿನಂತೆ ಸಿಡಿದು ಬಂದು ಸತ್ಯ ತೋರಿಸೋ ಅಸತ್ಯವಂತಳಾದರೆನ್ನ ಶಿರವ ಛೇದಿಸೋ ವಿಭ್ರಮ ಭ್ರಮದ್ಭುಜಂಗಮ ಸ್ಫುರತ್ತಗತ್ತಗದ್ವಿ ನಿರ್ಗಮತ್ ಕರಾಳ ಬಾಲ ಹವ್ಯವ ಛದ್ಮವೇಷಧಾರಿ ಯಾರು ಅವರು ದಗ್ಧವಾಗಿ ಹೋಗಲಿ ಅವಮಾನದಿಂದ ನನ್ನ ಹೃದಯದಲ್ಲೆದ್ದ ಜ್ವಾಲೆ ಇದು ನಿನ್ನನ್ನು ಭಸ್ಮ ಮಾಡದೇ ಬಿಡದು ತಪ್ಪಿಸಿಕೊಳ್ಳಲಾರೆ ಪಾಪಿ ತುಂಬಿದ ಸಭೆಯಲ್ಲಿ ಸಾಧ್ವಿಯವರೊಳಗೆ ಮಾನ ಕಳೆಯಲು ಪ್ರಯತ್ನಿಸಿದ್ದರ ಪ್ರತಿಫಲ ಅನುಭವಿಸಿ ಇನ್ನೂ ಭಯಂಕರವಾಗಿ ಉರಿ ನಿನ್ನ ಪ್ರಚಂಡ ಶಕ್ತಿಯನ್ನು ಏಕತ್ರಗೊಳಿಸಿ ಈ ಪಾಪಿಯನ್ನು ಧ್ವಂಸ ಮಾಡಿಬಿಡು ಅಯ್ಯೋ
ರಕ್ಷಿಸಿ, ಯಾರಾದರೂ ನನ್ನನ್ನು ರಕ್ಷಿಸಿ. ಶಾಂತಳಾಗು ತಂಗಿ, ಶಾಂತಳಾಗು. ಸಾಧ್ಯವಿಲ್ಲ, ಆ ಪಾಪಿ ಉರಿದು ಭಸ್ಮವಾಗುವ ತನಕ ನನ್ನ ಕ್ರೋಧಾಗ್ನಿ ಶಾಂತವಾಗುತ್ತೆ. ಅಯ್ಯೋ, ಅವನು ಉರಿದು ಭಸ್ಮವಾದರೆ ಜೊತೆಯಲ್ಲಿ ನಾನು ಭಸ್ಮವಾಗಬೇಕಾಗುತ್ತದೆ. ಬೇಡ ತಂಗಿ, ನಿನಗೆ ಕೈ ಜೋಡಿಸಿ ಬೇಡಿಕೊಳ್ಳುತ್ತೇನೆ, ಅಗ್ನಿಯನ್ನು ಉಪಸಂಹರಿಸು. ಶಾಂತಳಾಗು, ಅವಳು ನಿನ್ನ ಪ್ರಾಣಸಖಿ, ಮಿತ್ರವಿಂದ. ಅಸತ್ಯ, ಹಿಂದೊಮ್ಮೆ ನನ್ನ ರಕ್ಷಕರಂತೆ ಬಂದು ನನ್ನ ಸ್ವಾಮಿಯನ್ನು ಅಂತರಿಕ್ಷಕ್ಕೆ ಹಾರಿಸಿಕೊಂಡು ಹೋದೆ. ಈಗ ಈ ಮಾಯಾವೆಯನ್ನು ರಕ್ಷಿಸಿ ನನ್ನ ಸರ್ವನಾಶ ಮಾಡಬೇಕೆಂದು ಬಂದಿದ್ದೀರಾ? ಇಲ್ಲ ತಂಗಿ, ಇಲ್ಲ. ಯಾವ ಗಳಿಗೆಯಲ್ಲೂ ನಾನು ನಿನಗೆ ದ್ರೋಹ ಮಾಡಿಲ್ಲ. ಅದರ ವಿಷಯ ಆಮೇಲೆ, ಮೊದಲು ಅವಳನ್ನು ರಕ್ಷಿಸು, ಅವಳು ಉಳಿದುಕೊಳ್ಳಲಿ. ತಂಗಿ, ನಿಂದ ನಿಂದ ನಿನ್ನ ಹಠಮಾರಿತನವನ್ನು ಬಿಟ್ಟು ನಿನ್ನ ಸಖಿ ಶರಣಾಗತ್ತಲ್ಲ, ಪ್ರಾಣ ಸಹಿತ ಉಳಿದುಕೊ, ಪ್ರಾಣ ಸಹಿತ ಉಳಿದುಕೊ. ನಿಂದ ರಕ್ಷಿಸು, ಹೇಮ ರಕ್ಷಿಸು, ನನ್ನನ್ನು ರಕ್ಷಿಸು, ನನ್ನನ್ನು ರಕ್ಷಿಸು ಸಖಿ. ದೇವ, ನನ್ನ ಪರಿಶುದ್ಧತೆಗೆ ಸಾಕ್ಷಿ ಹೇಳಲು ಬಂದ ಪುಣ್ಯಸ್ವರೂಪ, ನಿನ್ನ ಆಕ್ರೋಶವನ್ನು ಶಾಂತಪಡಿಸಿಕೊ. ಆತ್ತಳಾಗಿ ಬೇಡುತ್ತಿರುವ ನನ್ನ ಪ್ರಾಣಸಿಗೆ ಪ್ರಾಣ ಉಳಿಸು. ಶಾಂತನಾಗು ಸ್ವಾಮಿ, ಶಾಂತನಾಗು. ಕ್ಷೇಮ ಚಿಂದ, ಕ್ಷೇಮ ನನ್ನ ಅಪರಾಧಗಳನ್ನು ಕ್ಷಮಿಸು. ನೀನು ಮಹಾಸಾಧ್ವಿ, ನಿನ್ನಂಥವಳು ನನ್ನ ಸ್ಪರ್ಧೆಗೆ ನಿಂತು ನಾನು ಪರಾಜಿತಳಾದ ಸಖಿ, ಪರಾಜಿತಳಾದೆ. ಪರಾಜಿತಳಾದನೆಂದು ಹೇಳಿದರೆ ಮಾತ್ರ ಪ್ರಯೋಜನವಿಲ್ಲ ವಿಂದ, ಮನಃಪೂರ್ತಿಯಾಗಿ ಪಶ್ಚಾತ್ತಾಪ ಪಡಬೇಕು. ನಾವು ದಿವ್ಯಶಕ್ತಿ ಸಂಪನ್ನರೆಂದು ಅಹಂಕಾರ ಪಡುವುದರಿಂದ ಪ್ರಯೋಜನವಿಲ್ಲ ವಿಂದ. ಮಾನವ ಸ್ತ್ರೀಯರು ನಮಗಿಂತಲೂ ಹೆಚ್ಚಾದ ಶಕ್ತಿಯನ್ನು ಪತಿಸೇವೆಯಿಂದ ಪಡೆಯಬಲ್ಲರೆಂಬುದನ್ನು ನಿನ್ನ ಸಖಿ ನಿರ್ಧರಿಸಿ ತೋರಿಸಿದಳು. ಹಾಗನ್ನ ಬೇಡ, ಹಾಗನ್ನ ಬೇಡ. ದುರ್ಘಟನೆಗಳನ್ನು ಮರೆತು ಬಿಡಿಸಕ್ಕೆ ಮೊದಲಿನಂತೆ ನಿನ್ನ ಹೃದಯದಲ್ಲಿ ನನಗಷ್ಟು ಸ್ಥಳ ಅದೆಲ್ಲೆಲ್ಲಿಗೂ ನಿನ್ನ ನೀನು ನನ್ನ ಹೃದಯ ಪೀಠದಲ್ಲಿ ವಿರಾಜಿಸುತ್ತಿರುವ ಪ್ರಾಣಸಖಿ. ಅವರು ಪ್ರಾಣದೈವ, ನಿಮ್ಮಿಬ್ಬರ ಒಲುಮೆ ಅನುಗ್ರಹದಲ್ಲಿ ಪರಮಾತ್ಮನ ಅನುಗ್ರಹ ಸಖಿ ಪ್ರಾಣಸಖಿ. ಮಹಾರಾಜ, ನಿಜ ತಿಳಿಯದ್ರಿಂದ ಕಠಿಣವಾಗಿ ಮಾತಾಡಿದೆ, ನನ್ನ ಅಪರಾಧವನ್ನು ಕ್ಷಮಿಸು. ಮಹಾಸ್ವಾಮಿಗಳು ಈ ರೀತಿಯಾಗಿ ಅಪ್ಪಣೆ ಕೊಡಿಸಬಾರದು. ಈ ಮಹಾಸಾಧ್ಯೆಯನ್ನು ನನ್ನ ಸೊಸೆಯನ್ನಾಗಿ ಪಡೆದು ನಾನೇ ಧನ್ಯ. ಹಾಗಾದ್ರೆ ಮದುವೆ ಯಾವಾಗ?